ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಸಂಸದರು ಜಿಲ್ಲೆಗೆ ಬಂದು ಬಾಲಿಶ ಹೇಳಿಕೆ ನೀಡಬಾರದು. ಡಿಕೆ ಸುರೇಶ್ ವಿರುದ್ಧ ಕಿಡಿಕಾರಿದ ಮಾಜಿ ಸಚಿವ ರೇವಣ್ಣ. ಸಿದ್ದರಾಮಯ್ಯರಿಂದ ಕಾಂಗ್ರೆಸ್ ಉಳಿದಿದೆ, ಅವರು ಇಲ್ಲದಿದ್ದಲ್ಲಿ ಕಾಂಗ್ರೆಸ್ ಮುಳುಗಿ ಹೋಗುತ್ತದೆ. ಮಾಜಿ ಸಿಎಂ ಪರ ರೇವಣ್ಣ ಬ್ಯಾಟಿಂಗ್. ದೇಶದ ಅಭಿವೃದ್ಧಿಗೆ ಕೃಷಿ ಉತ್ಪಾದನೆ ಅತ್ಯಮೂಲ್ಯ. ಸರ್ಕಾರದ ಯೋಜನೆಗಳ ಲಾಭ ಪಡೆದು ಆರ್ಥಿಕವಾಗಿ ಸಬಲರಾಗಲು ಜೆಡಿಎಸ್ ಶಾಸಕರ ಸಲಹೆ. ಅರ್ಕಲ್ಗೂಡ ಅಂಗನವಾಡಿಯಲ್ಲಿ ಫಲಾನುಭವಿಗಳಿಗೆ ನೀಡುವ ಪೌಷ್ಟಿಕ ಆಹಾರ ಕಳಪೆ. ತೂಕದಲ್ಲಿ ಮೋಸ, ಭ್ರಷ್ಟಾಚಾರದಲ್ಲಿ ಇಲಾಖಾ ಅಧಿಕಾರಿಗಳು. ಕ್ರಮ ಕೈಗೊಳ್ಳದ ಜಿಲ್ಲಾಧಿಕಾರಿ. ಕಾಂಗ್ರೆಸ್ ಮುಖಂಡ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರೇವಣ್ಣ ಆರೋಪ. ಹಾಸನ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಮೂರನೇ ದಿನವೂ 500 ರ ಒಳಗೆ ಬಂದಿದೆ. ಗುರುವಾರ ಹೊಸದಾಗಿ 388 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಇದರಿಂದ ಒಟ್ಟು ಸೋಂಕಿತರ ಸಂಖ್ಯೆ 97750 ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಇದುವರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿರುವವರ ಇಂದಿನ ಪ್ರಕರಣಗಳ ಸಂಖ್ಯೆ 871 ಆಗಿದ್ದು ಒಟ್ಟು 90401 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಆದರೆ ಕಳೆದ ಮಾರ್ಚ್ 22 ರಿಂದ 68581 ಸೋಂಕಿತರು ಪತ್ತೆಯಾಗಿದ್ದಾರೆ ಮತ್ತು 680 ಜನ ಸಾವಿಗೀಡಾಗಿದ್ದಾರೆ ಎಂಬ ಮಾಹಿತಿ ಇದೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 6203 ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು ತೀವ್ರ ನಿಗಾ ಘಟಕದಲ್ಲಿ 131 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಚಿಕಿತ್ಸೆ ಫಲಕಾರಿಯಾಗದೆ 7 ಜನರು ಮೃತಪಟ್ಟಿದ್ದು ಒಟ್ಟು ಮೃತರ ಸಂಖ್ಯೆ 1146 ಆಗಿದೆ. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ 608, ಅರ್ಕಲ್ಗೂಡು 102, ಅರಸೀಕೆರೆ 58, ಬೇಲೂರು 21, ಚನ್ನರಾಯಪಟ್ಟಣ 42, ಹಾಸನ 104, ಹೊಳೆನರಸೀಪುರ 34, ಸಕಲೇಶ್ಪುರ 11, ಇತರೆ 8 ಸೇರಿ ಒಟ್ಟು 388 ಆಗಿದೆ ಎಂದರು. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ 19 ಸಂಬಂಧಿಸಿದಂತೆ ಸಹಾಯವಾಣಿಯನ್ನ ಆರಂಭಿಸಲಾಗಿದ್ದು ಸಂಖ್ಯೆಗಳು ಹೀಗಿವೆ: 08172 262222, 944872700 ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಎಬಿಎಆರ್ಕೆ ನೋಡಲ್ ಅಧಿಕಾರಿ ಡಾ ವೇಣುಗೋಪಾಲ್ ಮೊಬೈಲ್ ಸಂಖ್ಯೆ 9742700917 ಸಂಪರ್ಕಿಸಬಹುದು. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ ಶಾಪದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಪರಿಸ್ಥಿತಿ ಬಂದಿದೆ. ಆದರೆ ಸಿದ್ದರಾಮಯ್ಯ ಇರುವುದರಿಂದಲೇ ಪಕ್ಷ ಉಳಿದುಕೊಂಡಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾಜಿ ಸಿಎಂ ಪರ ಬ್ಯಾಟಿಂಗ್ ಮಾಡಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಇರುವುದರಿಂದಲೇ ಕಾಂಗ್ರೆಸ್ ಉಳಿದಿದೆ. ಅವರೇನಾದರೂ ಕೈಬಿಟ್ರೆ ಪಕ್ಷವನ್ನ ಯಾರು ಮುಳುಗಿಸಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ತಾನಾಗಿಯೇ ಮುಳುಗಿ ಹೋಗುತ್ತದೆ. ನಾನೇನು ಇದ್ದದನ್ನ ಇದ್ದ ಹಾಗೆ ಹೇಳ್ತೇನೆ ಎಂದು ಕಾಂಗ್ರೆಸ್ ಪಕ್ಷವನ್ನ ವಿರೋಧಿಸುತ್ತಲೇ ಕೈನಾಯಕ ಸಿದ್ದು ಪರ ರೇವಣ್ಣ ಮೆಚ್ಚುಗೆಯ ಮಾತನಾಡಿದರು. ಎಚ್ ಡಿ ದೇವೇಗೌಡರನ್ನ ಮತ್ತು ಎಚ್ ಡಿ ಕುಮಾರಸ್ವಾಮಿಯನ್ನ ಮುಗಿಸಿದ್ದು ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇರೋದಕ್ಕೆ ಕಾಂಗ್ರೆಸ್ಗೆ 70 ಸೀಟು ಬಂದಿದೆ. ಸಿದ್ದರಾಮಯ್ಯರನ್ನ ಬಿಟ್ಟರೆ ಕಾಂಗ್ರೆಸ್ ಶೂನ್ಯ ಸಂಖ್ಯೆಗೆ ಇಳಿಯುತ್ತದೆ ಎಂದು ರೇವಣ್ಣ ತಿಳಿಸಿದರು. ಗೃಹ ಸಚಿವರ ಭೇಟಿ ಮಾಡಿದ ವಿಚಾರವಾಗಿ ಮಾತನಾಡಿದ ರೇವಣ್ಣ, ನಮ್ಮ ಹೊಳೆನರಸೀಪುರದಲ್ಲಿ ಪೊಲೀಸ್ ಠಾಣೆ ಕಟ್ಟಡದ ಕಾಮಗಾರಿ ನಡೆಯುತ್ತಿದ್ದು ಅದು ಅರ್ಧಂಬರ್ಧ ಕೆಲಸವಾಗಿದೆ. ಅದನ್ನು ಪೂರ್ಣಗೊಳಿಸಲೆಂದು ಕೇಳಲು ಹೋಗಿದ್ದೆ. ನೀನು ನನ್ನ ಸ್ನೇಹಿತನಾಗಿದ್ದರೆ ಮಾಡಿಕೊಡಿ ಎಂದು ಕೇಳಿಕೊಂಡೆ. ಅವರ ಭೇಟಿ ವೇಳೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ. ರಾಜಕೀಯ ಚರ್ಚೆ ಮಾಡೋಕೆ ನಾನೇನು ರಾಷ್ಟ್ರೀಯ ನಾಯಕನ, ಗೃಹ ಸಚಿವರು ಹಾಗೂ ನನ್ನ ಭೇಟಿ ಹಿಂದೆ ರಾಜಕೀಯ ಉದ್ದೇಶವಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ರಾಜ್ಯದಲ್ಲಿ ಇನ್ನೂ ಕೊರೋನಾ ಸೋಂಕು ಕಡಿಮೆಯಾಗಿಲ್ಲ. ಇಂತಹ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದವರು ಪೆಟ್ರೋಲ್ ಡಬ್ಬ ಹಿಡಿದಿದ್ದಾರೆ. ಇವರಿಗೆ ಜನರ ಪ್ರಾಣ ಮುಖ್ಯವಲ್ಲ, ಆದರೂ ಪ್ರಚಾರ ಗಿಟ್ಟಿಸಿಕೊಳ್ಳುವುದು ಮುಖ್ಯ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಕಾರಣವಾಗಿದೆ. ಎರಡು ರಾಷ್ಟೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷ ಮುಗಿಸಲು ಹೊರಟಿದ್ದಾರೆ. ಕಾಂಗ್ರೆಸ್ನವರು ಎ ಟೀಮ್ ಬಿ ಟೀಮ್ ಅಂದ್ರು, ಆಮೇಲೆ ನಮ್ಮನ್ನ ತಂದು ತಬ್ಬಿಕೊಂಡರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಎಂದಿದ್ದ ಕೈ ನಾಯಕರ ವಿರುದ್ಧ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ಜನ ಸುಮ್ಮನೆ ಬೇರೆ ದಿಕ್ಕು ತಪ್ಪಿಸೋಕ್ಕೋಸ್ಕರ ನೀವು ಎಂಥದ್ದು ಪೆಟ್ರೋಲ್ ಡಬ್ಬ ಇಟ್ಕೊಳ್ಳೋದು ಇದಿಟ್ಕೊಳ್ಳೋದು ಆಮೇಲೆ ಮಾಡೋಣ, ಯಾರು ಮೀಟಿಂಗ್ ಮಾಡ್ತಾವ್ರಿ ಅಂತ. ಇವರಿಗೆ ಜನದ ಪ್ರಾಣ ಮುಖ್ಯ ಅಲ್ಲ, ಪ್ರಚಾರ ಗಿಟ್ಟಿಸ್ಕೋಬೇಕು. ಜನ ಸತ್ರು ಸಾಯಲಿ, ಅವ್ರ ಹೆಂಡತಿ ಮಕ್ಕಳು ಬೀದಿ ಪಾಲಾದರೂ ಪರವಾಗಿಲ್ಲ ಅಂತ ಹೇಳಿ ಕೋರ್ಟ್ ಗಿರಾಕಿಗಳು. ಈಗ ಪೆಟ್ರೋಲ್ದು ನಾನು ಹೇಳೋದು, ಎರಡು ರಾಷ್ಟ್ರೀಯ ಪಕ್ಷಗಳು ಇದರಲ್ಲಿ ಹೊಣೆ ಅಂತ ಹೇಳಬೇಕಾಗುತ್ತೆ. ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಬರಬೇಕಾದ್ರೆ ಯಾರು ಕಾರಣ? ಕಾಂಗ್ರೆಸ್ಸೇ ತಾನೇ. ಈ ರಾಜ್ಯದಲ್ಲಿ ಏನಾದ್ರು ಬಿ ಜೆ ಪಿ ಪಕ್ಷ ಬರಬೇಕಾಗಿದ್ದರೆ
ಕಾಂಗ್ರೆಸ್ ಪಕ್ಷ ಕಾರಣ ನಾವ್ಯಾರು ಅಲ್ಲ ಹಲೋ ನಿಮಿಷ ಆಮೇಲೆ ಮಾತಾಡ್ತೀನಿ ನಿಮಿಷ ಇದು ರಾಷ್ಟ್ರೀಯ ಪಕ್ಷ ಏನು ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ಪ್ರಾದೇಶಿಕ ಪಕ್ಷ ಮುಗಿಸಬೇಕು ಅನ್ನೋದು ಒಂದೇ ಉದ್ದೇಶ ಏನು ಅವರೇ ಹೇಳಿದ್ರೆ ಜೆ ಡಿ ಎಸ್ ಎ ಟೀಮ್ ಬಿ ಟೀಮ್ ಅಂತ ಹೇಳಿಲ್ವಾ ಎ ಟೀಮ್ ಬಿ ಟೀಮ್ ಅಂದ್ಬಿಟ್ಟು ಹಾಸನದಲ್ಲಿರೋರು ಬರೋದ ಬೇರೆ ಎಲ್ಲಿಂದ ಬರೋದು ಎ ಟೀಮ್ ಬಿ ಟೀಮ್ ಅಂದ್ರಲ್ಲಪ್ಪ ಆಮೇಲೆ ಬಂದು ನಮ್ಮ ಹತ್ರಲ್ಲೇ ತಪ್ಪಿಕೆಡ್ರಲ್ಲ ಎ ಟೀಮ್ ಬಿ ಟೀಮ್ ಬರುತ್ತಲ್ಲ ಗೊತ್ತಾಯ್ತಾ ಆಮೇಲೆ ಹದಿನೇಳು ಜನ ಹೋದ್ರಲ್ಲ ಹದಿನೇಳರಲ್ಲಿ ಹದಿನೈದು ಗೊತ್ತಾಯ್ತೀನಿ ರೀ ಯಾರ್ಯಾರು ಕಳಿಸಿದ್ರು ಬಿಟ್ಟರು ಅದು ನಮಗೆ ಬೇಕಿಲ್ಲ ನಾನು ಕೇಳೋದು ಇವತ್ತು ನಮ್ಮ ಮುಂದೆ ಇರೋದು ಜನದ ಸಂಕಷ್ಟದಲ್ಲಿರೋನ್ನ ಏನು 32,000 ಕುಟುಂಬ ಇವತ್ತು ಬಿ ಜೆ ಪಾಲಾಗಿದೆ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಎಲೆಕ್ಷನ್ಗೋಸ್ಕರ ಆ ಟೈಮಲ್ಲಿ ಹೇಳ್ಬೋದಾಯಿತು ನಾವ್ಯಾರು ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಉದಾಹರಣೆಗಳಿದೆ ಹಿಂದೆ ಬೈ ಎಲೆಕ್ಷನ್ಗಳಿಗೆ ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಜಯಲಲಿತಾ ಒಂದ್ಸರಿ ಹೇಳಿದ್ರು ತಮಿಳ್ನಾಡಲ್ಲಿ ನನಗೆ ಜಾಪ್ಕ ಇದ್ದಂಗೆ ಆ ಥರ ಹೇಳ್ಬೋದಾಯ್ತಲ್ಲ ಇವರು ನಾವು ಬೈ ಎಲೆಕ್ಷನ್ ಕ್ಯಾಂಡಿಡೇಟ್ ಹಾಕಲ್ಲ ಅಂದಿದ್ರೆ ಈ ಮಟ್ಟಕ್ಕಾಗದಾ ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಈ ಇದಕ್ಕೇನಾದ್ರು ಕಾರಣ ಇದ್ದರೆ ಇಷ್ಟೊಂದು ಮಟ್ಟಕ್ಕೆ ಬೆಳಿಬೇಕಾಗಿದ್ದರೆ ರಾಷ್ಟ್ರೀಯ ಪಕ್ಷ ಅಂತ ಹೇಳಬೇಕಾದ್ನು ಇವತ್ತು ನಮ್ಮ ಮುಂದೆ ಇರೋದು ಒಂದು ಕಡೆ ಜನ ಎವ್ರಿ ಡೇ 150, 200, 600 ಸಾಯ್ತಾವ್ರು ಮಿನಿಮಮ್ 500 ಕಮ್ಮಿ ಇಲ್ಲವೇ ಇಲ್ಲ ಇವೊಂದು ಎರಡು ದಿವಸದಿಂದ ಒಂದು 120, 150 ಬಂದಿರ್ಬೋದು ಆದರೆ ಇನ್ನೊಂದು ಕಡೆ ನಾವು ಒತ್ತಾಯ ಮಾಡಿದೋ ಏನು ಕಾಂಗ್ರೆಸ್ನವ್ರು ಒತ್ತಾಯ ಮಾಡಿದ್ರಾ 1 ಲಕ್ಷ ಕೊಡಿ ಅಂತ ಸಿ ಎಮ್ಗೆ ಸಿ ಎಮ್ ಒತ್ತಾಯ ಮಾಡಿದ್ರೆ ನಾವೇ ಜೆ ಡಿ ಎಸ್ ತರ ನಮ್ಮದು ಬಡವ್ರ ಬಗ್ಗೆ ಚಿಂತೆ ಇರೋವಂಥ ಪಕ್ಷ ಗೊತ್ತಾಯ್ತು ಸ್ವಾಮಿ ಇವರು ಯಾವತ್ತಾರು ಒಂದು ಇದರಲ್ಲಿ 1 ಲಕ್ಷ ಕೊಡಿ ಅಂತ ಏನಾದ್ರು ಹೇಳಿದ್ರ ನಾವು ಮೊನ್ನೆ ಮುಖ್ಯಮಂತ್ರಿ ಬಂದಾಲು ಸ್ವಾಮಿ ನಮ್ಮ ಕೆಲಸ ಆಳು ಬಿದ್ದಲ್ಲಿ 1 ಲಕ್ಷ ರೂಪಾಯಿ ದುಡ್ಡನ್ನ ರಾಜ್ಯದಿಂದ ಕೊಡಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ವಿಪತ್ತು ನಿಧಿಯಿಂದ 1-5 ಲಕ್ಷ ಕೊಡಿ ಅಂತ ಅವರೇ ರಾಷ್ಟ್ರೀಯ ವಿಪತ್ತು ಅಂತ ಹೇಳವ್ರೆ ಈಗಾಗಲೇ ರಾಷ್ಟ್ರೀಯ ವಿಪತ್ತಿಂದ ಪ್ರವಾಹ ಪೀಡಿತರಿಗೆಲ್ಲ ಕೊಟ್ಟವ್ರೆ ನಿಮ್ಮ ಕೈಲಿ ಕೊಡೋಕ್ಕಾದವ್ರು ಕೇಂದ್ರಕ್ಕಾರು ಕಳಿಸ್ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದು ಅವರು ಪರಿಶೀಲನೆ ಮಾಡ್ತೀವಿ ಅಂದರು ನಾನು ಇದಕ್ಕೆ ಅದು ನಾವು ಹೇಳಿದ ಮೇಲೆ 1ನೇ ತಾರೀಕು ಮಾಡಿದ್ದಾರೆ ನಾನು ಅದಕ್ಕೆ ಅರೆ ನಾನು ಒಂದು ಇದು ಹೇಳಿದ್ದೀನಿ ಕೃತಜ್ಞತೆ ಸಲ್ಲಿಸಿದ್ದೀನಿ ಅದು ನಿನ್ನೆ ರಾತ್ರಿ ಹುಡುಕಿ ದೇವೇಗೌಡರು ಒಂದು ಕಡೆ ನಾನೊಂದು ಕಡೆ ಹುಡುಕಿ ರಾತ್ರಿ 10:30 ರಣದೀಪ್ ಅಂತ ಸಿಕ್ಕಿದ್ರು ಇನ್ನೊಬ್ಬ ಔಷಧಿ ಕೂಡ ಇವರು ಯಾರೋ ಐ ಎ ಎಸ್ ಆಫೀಸರ್ ಅನುಸತಿ ಅಂತ ಅವ್ರ ಮಕ್ಕಳು ಮೇಲೆ ಒಳ್ಳೇದಾಯ್ತದೇನ್ರಿ ಫೋನೇ ಎತ್ತದಿಲ್ಲ ಅವಳು ಅರುಂಧತಿ ಅಂತ ಹೇಳಿ ಮಾನ ಮರ್ಯಾದೆ ಇದ್ದರೆ ಯಡಿಯೂರಪ್ಪನವ್ರು ಇಂಥವ್ರೆಲ್ಲ ಡಮ್ಮಿ ಮಾಡಿ ಯಾರು ಅರುಂಧತಿ ಅಂತ ಹೇಳಿ ಅವಳಲ್ಲಿ ಫೋನ್ ಎತ್ತಲ್ಲ ಅಂಥ ದುರಂಕಾರಿ ಹೆಂಗಸರುಗಳನ್ನ ಬಡವ್ರಿಗಿಂತ ಲಸಿಕೆ ಕೂಡ ಕಿಡ್ತೀರ ನೀವು ಇವಕ್ಕೇನಾದ್ರು ಬಡವ್ರ ಬಗ್ಗೆ ಕರುಣೆ ಇದೆಯಾ ಇವಕ್ಕೆ ಇಂಥವ್ರನ್ನೆಲ್ಲ ಒಂದು ಮೂಲೆಗೆ ಹಾಕಿ ನಿಮಗೆ ದುಡ್ಡು ಹೊಡೆಯೋಕ್ಕೆ ಯಾರ್ಯಾರು ಬೇಕೋ ಎರಡೆರಡು ಪೋಸ್ಟು ಅವನ್ಯಾರೋ ಕಾರ್ಪೊರೇಷನ್ ಕಮಿಷನ್ರು ಬೆಂಗಳೂರಲ್ಲಿ ಯಾರು ಬಿ ಜೆ ಪಿ ಎಮ್ ಎಲ್ ಎಗಳು ಹೇಳಬೇಕು ಅವ್ರಿಗೆ ಅಡ್ಮಿಷನ್ನು ಇನ್ನು ಬಾಕಿ ಬೇರೆ ಜಿಲ್ಲೆಯಿಂದ ಹೋದರೆ ಅವು ನರಕ ಯಾತನೆ ಗೋಳಿತ್ತು ಗೋಳುದು ಇವತ್ತು ನಾನು ಒಂದು 12 ಚನ್ನಪ್ಪನ ಕೊನೆ ರಾತ್ರಿ ಕುಮಾರಸ್ವಾಮಿಗೆ ಹೇಳಿ ರಾತ್ರಿ 12:30 ಅಪೋಲೋದಲ್ಲಿ ಸೇರಿಸ್ತೆ ಅವು ಇವತ್ತು ಕೂಲಿ ಮಾಡ್ಕೋಬೇಕು ಜೀವನ ಮಾಡಬೇಕು ಆ ಸ್ಟೇಜಲ್ಲವೇ ಇದು ಸಾಲ ಸೂಲ ಮಾಡಿ ಅಲ್ಲಿ 3.5 ಲಕ್ಷ ಕಟ್ಟೇವ್ರೆ ಅಲ್ಲಿ 3.5 ಲಕ್ಷ ಮತ್ತೆ ಈಗ ಮತ್ತಿನ 3.5 ಕಟ್ಟಿ ಅಂತವ್ರೆ
ಇದನ್ನ ಕರೆಕ್ಟಾ ರಿಪೇರಿ ಮಾಡಬೇಕಾದ್ರೆ 30 ಲಕ್ಷ ಬೇಕು ಅಂತ ಅವರು 30 ದಿನ ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಿ ಎಲ್ಲ ಆಲ್ ಮಾಡಿ ಕಳಿಸೋರೆ ಇಲ್ಲೇ ಹೋಗುವಲೇ ಬರುವಲೇ ಮುಂಚೆನೆ ಬಂದಿದ್ರೆ ಈ 30 ಲಕ್ಷ ಎಲ್ತತ್ತವರೆ ದೇವೇಗೌಡರು ನಾವು ರಾತ್ರಿ ಫೋನ್ ಮಾಡಿ ಬಿಬಿಎಂಪಿ ಇವತ್ತು 3 ಲಕ್ಷ ಕಟ್ಟಿಸಿ ಸೇರಿಸಿದ್ವಿ ಅದು ಉಳಿತದೋ ಬಿಡ್ತದೋ 7 ಲಕ್ಷ ಇನ್ನು ಎವ್ರಿ ಡೇ 1 ಲಕ್ಷ ಕಟ್ಟಿ ಅಂತ ಇದು ಯಡಿಯೂರಪ್ಪನವರಿಗೆ ಐತೇನ್ರಿ ಇದು ಆಫೀಸರ್ಗಳು ಕರುಣೆ ಇದೆಯೇನ್ರಿ ಇವ್ರಿಗೆ ಇದು ರಾಮಲಿಂಗಾರೆಡ್ಡಿಯನ್ನಾರು ಉಪಮುಖ್ಯಮಂತ್ರಿ ಮಾಡಲಿ ಬೇಕಾದ್ರೆ ಯಾರನ್ನು ಬೇಕಾದ್ರೂ ಮಾಡ್ಕೊಳ್ಳಿ ಪಾಪ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿ ಮಾಡೋದಾರೆ ಯಾಕೆ ಅವತ್ತು ಕುಮಾರಣ್ಣ ಕಾಲದಲ್ಲಿ ಅಂತ ಒಬ್ಬ ಹಿರಿಯ ನಾಯಕ ಯಾಕೆ ಮಾಡಬಾರ್ದಾಯ್ತು ಒಂದು ಮಂತ್ರಿ ಮಾಡಲಿಲ್ವಲ್ರಿ ಕುಮಾರಣ್ಣ ಕಾಲದಲ್ಲಿ ಕುಮಾರಣ್ಣ ಇಲ್ಲ ಅಂದರೆ ರಾಮಲಿಂಗಾರೆಡ್ಡಿ ಇವತ್ತು ಮಂತ್ರಿ ಆಗಿರೋರು ಕುಮಾರಣ್ಣ ಇಲ್ಲದೆ ಹೋಗಿದ್ರೆ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಬಿಟ್ಟು ಇಷ್ಟೊತ್ತಿಗೆ ಬಿ ಜೆ ಪಿಯಿಂದ ಮಂತ್ರಿ ಆಗಿರೋರು ಕುಮಾರಣ್ಣ ಹೋಗಿ ಕೈ ಕಾಲು ಕಟ್ಟಿ ರಾಮಲಿಂಗಾರೆಡ್ಡಿ ಉಳಿಸಿರೋರು ಅದವ್ರು ಇವತ್ತು ಮಂತ್ರಿ ಆಗಿರೋರು ರಾಮಲಿಂಗಾರೆಡ್ಡಿ ಅಂತಾರೆ ಕಡೆಗಾಡಿಸಿ ಹಂಗಿದ್ರೆ ರಾಮಲಿಂಗಾರೆಡ್ಡಿ ಬಿಟ್ಕೊಡ್ಬೇಕಾಯ್ತು ಅವತ್ತು ಒಬ್ಬ ಬೆಂಗಳೂರಿನಲ್ಲಿ ಪವರ್ಫುಲ್ ನಾನು ರಾಮಲಿಂಗಾರೆಡ್ಡಿಯವ್ರ ಬಗ್ಗೆ ನಮಗೆ ಗೌರವ ಇದೆ ಅವ್ರಿಗೆ ಇವತ್ತು ಅವ್ರದ್ದು ಕಾಂಗ್ರೆಸ್ ಬಿಟ್ಟೆಲ್ಲ ಯಾವ ಪಾರ್ಟಿ ನಿಂತ್ಕೊಂಡ್ರು ಗೆಲ್ಲೋ ಶಕ್ತಿ ಐತೆ ರಾಮಲಿಂಗಾರೆಡ್ಡಿಯವ್ರಿಗೆ ಏನಪ್ಪ ನನಗೆ ಗೊತ್ತು ನನಗದೆಲ್ಲ ಗೊತ್ತು ನಾನೇನು ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯಾಧ್ಯಕ್ಷ ನಾನೇ ಆಸಂದು ನಾವು ಹೆಂಗೆ ಎಮ್ ಎಲ್ ಎಗಳು ಕೂತ್ಕೊಂಡು ಹೆಂಗೆ ಮಾಡ್ಕೆತೀವಪ್ಪ ಬಂದಾಗ ಯಡಿಯೂರಪ್ಪನೇ ಜನ ಉಳಿಸ್ಕೊಡಿ 2 ವರ್ಷದಿಂದ ಕೆಲಸ ಮಾಡಿಲ್ಲ ಈಗಲಾರು ಉಳಿಸಿ ನಮ್ದು ಇಷ್ಟೇ ಒಂದೇ ಬೇಡಿಕೆ ಈಗ ಚನ್ನಪಟ್ಟ ಕೆರೆ ಎಲ್ಲ ರೆಡಿ ಮಾಡಿ ಕೆಲಸ ಶುರು ಮಾಡೋ ಅಂಥದ್ದೆಲ್ಲಿತ್ತು ಈಗ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷ ಯಾವುದಾದ್ರು ಯಡಿಯೂರಪ್ಪನ ಸರ್ಕಾರದಲ್ಲಿ ಲೂಟಿ ನಡೀತಾ ಇತ್ತಲ್ರಿ ಹೇಳ್ತಾರೇನ್ರಿ ಭಯಪಡ್ತಾರೇನ್ರಿ ಭಯಪಡ್ತಾರ ಕೇಳಿ ಯಾವುದಾದ್ರು ಯಡಿಯೂರಪ್ಪನ ಸರ್ಕಾರದಲ್ಲಿ ಲೂಟಿ ನಡೀತಾ ಇತ್ತಲ್ಲ ಭಯಪಡ್ತಾರ ಕೇಳ್ರಿ ವಿರೋಧ ಪಕ್ಷ ಅಧಿಕೃತವರು ವಿರೋಧ ಪಕ್ಷ ತಾನೆ ಅವ್ರ ಮೀಟಿಂಗ್ ಅಲ್ಲೇ ನಿಮಗೆ ಮಾಧುಸ್ವಾಮಿ ಉಗಿತಾ ಇದ್ದ ವಿಧಾನಸಭೆಯಲ್ಲಿ ಅವರು ಒಬ್ಬೊಬ್ಬರಾಗಿ ಎದ್ದೋಯ್ತಾ ಇದ್ರು ಅವ್ನು ಉಗಿಯೋದು ನೋಡಿ ಮಾಧುಸ್ವಾಮಿ ಉಗಿಯೋದು ನೋಡಿಬಿಟ್ಟು ಒಬ್ಬೊಬ್ಬರಿಗೆ ಪೇಪರ್ ಮುಚ್ಚಿದ್ರು ಹೊರಗೆ ಹೋಯ್ತಾ ಇದ್ದ ಅಯ್ಯೋ ಪ್ರತಿದಿನ ನಿತ್ಯ 500-600 ಜನರು ಸಾಯುತ್ತಿದ್ದಾರೆ. ಕಳೆದ 2 ದಿನಗಳಿಂದ ಕೊರೋನಾ ಕಡಿಮೆಯಾಗಿದ್ದು ಇದುವರೆಗೂ ರಾಜ್ಯದ 32,000 ಕುಟುಂಬಗಳು ಬೀದಿಪಾಲಾಗಿವೆ. ಕೋವಿಡ್ನಿಂದ ಮೃತರಾದ ಕುಟುಂಬಗಳಿಗೆ ಪರಿಹಾರ ಕೇಳಿದ್ದು ನಾವು ಮಾತ್ರ, ಕಾಂಗ್ರೆಸ್ನವರು ಪರಿಹಾರ ಕೇಳಿಲ್ಲ. ನಮಗೆ ಬಡವರ ಕಾಳಜಿ ಇರುವುದಕ್ಕೆ ನಾವು ಕೇಳಿದ್ದೆವು, ಸರ್ಕಾರ ಸ್ವಲ್ಪವಾದರೂ ನೆರವಾಗಿದೆ ಎಂದರು. ದೇಶದ ಅಭಿವೃದ್ಧಿಗೆ ಕೃಷಿ ಉತ್ಪಾದನೆ ಅವಶ್ಯಕವಾಗಿದ್ದು ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಯೋಜನೆಗಳ ಲಾಭ ಪಡೆದು ಹೆಚ್ಚು ಕೃಷಿಯಲ್ಲಿ ರೈತರು ತೊಡಗಿಕೊಳ್ಳುವಂತೆ ಶಾಸಕ ಎಟಿ ರಾಮಸ್ವಾಮಿ ಸಲಹೆ ನೀಡಿದರು. ಬುಧವಾರ ತಾಲೂಕಿನ ಮಲ್ಲಿಪಟ್ಟಣ ಗ್ರಾಮದಲ್ಲಿ ಕೃಷಿ ಇಲಾಖೆ ಮತ್ತು ವರ್ಷ ಆಗ್ರಿ ಬಿಸಿನೆಸ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಸಹಯೋಗದಲ್ಲಿ ತೆರೆದಿರುವ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಯುವ ಸಮುದಾಯ ಕೃಷಿಯನ್ನ ತೊರೆದು ಉದ್ಯೋಗ ಅರಸಿ ನಗರ ಪ್ರದೇಶಗಳಿಗೆ ತೆರಳುತ್ತಿರುವ ಪರಿಣಾಮ ಗ್ರಾಮೀಣ ಭಾಗದ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಈ ಸಲುವಾಗಿ ಉತ್ಪಾದನೆ ಕಡಿಮೆಯಾಗಿದೆ, ಕೂಲಿ ಕೆಲಸಕ್ಕೆ ಜನರು ಸಿಗುತ್ತಿಲ್ಲ, ಎಲ್ಲವನ್ನ ಇನ್ನು ಮುಂದೆ ಯಂತ್ರಗಳ ಸಹಾಯದಿಂದಲೇ ನಿರ್ವಹಿಸುವಂತಹ ದುಸ್ಥಿತಿಗೆ ಬಂದಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೃಷಿ ಯಂತ್ರಧಾರೆ ಹಾಗೂ ಸೇವಾ ಕೇಂದ್ರ ಇದಾಗಿರುವ ಪರಿಣಾಮ ರೈತರು ಮೊದಲೇ ಯಂತ್ರ ಬೇಕಿರುವ ಕುರಿತು ಮಾಹಿತಿ ದಾಖಲಿಸಿ ಇದರಿಂದ ನಿಗದಿತ ಅವಧಿಯಲ್ಲಿ ಬೇಕಾದ ಯಂತ್ರಗಳು ದೊರೆಯಲಿವೆ. ಅಲ್ಲದೆ ಖಾಸಗಿಯಾಗಿ ದೊರೆಯುವ ಯಂತ್ರಗಳ ಬಾಡಿಗೆಗಿಂತ ಕಡಿಮೆ ದರದಲ್ಲಿ ಯಂತ್ರಗಳು ದೊರೆಯಲಿವೆ. ಎಲ್ಲ ಹಂತದ ಕೃಷಿ ಬೇಸಾಯಕ್ಕೆ ಯಂತ್ರಗಳ ಲಭ್ಯತೆ ಇದೆ ಎಂದು ಹೇಳಿದರು. ರೋಗ ನಿರೋಧಕ ಶಕ್ತಿ ಇರೋದಿಲ್ಲ, ಶಕ್ತಿ ಇದ್ದ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೃಷಿ ಯಂತ್ರದಾರ ಕಾರ್ಯಕ್ರಮವನ್ನು ಕೃಷಿ ಯಂತ್ರವನ್ನು ಬಾಡಿಗೆ ತಂದುಕೊಡಲಿಕ್ಕೆ ಸರ್ಕಾರ ಖಾಸಗಿ ಸಂಸ್ಥೆ ಜೊತೆ ಸ್ವಯಂ ಸೇವಾ ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದೆ. ಎಲ್ಲ ಸಣ್ಣ ರೈತರು ಅತಿ ಸಣ್ಣ ರೈತರೆಲ್ಲ ಟ್ಯಾಕ್ಟರ್ ಅನುಕೂಲ ಆಗಲಿ, ಅತಿ ಸಣ್ಣ ರೈತರಿಗೆ ಅನುಕೂಲ ಆಗಲಿ,
ನಿಮಗೆ ಬೇಕಾದಾಗ ಮೊದಲಾಗನೇ ಅಡ್ವಾನ್ಸ್ ಕಟ್ಟಿ ತಿಳಿಸಬೇಕು ಅಂತ ಕೂಡ ನಿಲ್ಲಿಸು ಎಲ್ಲ ಒಂದೇ ದಿವಸ ಹೋಗುತ್ತೆ ದೊರಕೋದಿಲ್ಲ ಆ ಕಾರಣದಿಂದ ನಮ್ಮ ರೈತ ಪೇಪರ್ಗಳು ಈ ಒಂದು ಯಂತ್ರೋಪಕರಣದಲ್ಲಿ ಅವಶ್ಯವಿಲ್ಲ ಇನ್ನು ಮಾಲ ಆರ್ನಗಳು ಹೋಗಿ ಹೋಗಿ ಇಲ್ಲಿ ಯಾರು ಇಲ್ಲವೇ ಇಲ್ಲ ಎಲ್ಲದಕ್ಕೂ ನಾವು ಎತ್ತಿನ ಮೇಲೆ ಅವಲಂಬನೆ ಇರ್ತದೆ ಇಲ್ಲೇನು ಬೆಟ್ಟಿದ್ದಾರೆ ಸ್ವಲ್ಪ ಇರೋದ್ರಲ್ಲಿ ಖಾಸಗಿಯವರ ಬಾಡಿಗೆಗಿಂತ ಕಡಿಮೆ ದರದಲ್ಲಿ ಕೊಡ್ತಾರೆ ಇವ್ರ ಬಾಡಿಗೆ ಖಾಸಗಿಯವರ ಬಾಡಿಗೆಗಿಂತ ಕಡಿಮೆ ಮುಂಗುಡವಾಗಿ ನಮ್ಗೆ ಇಂಥ ದಿವಸ ಬೇಕು ಅಂದ್ರೆ ಕಾಪಿಸ್ಕೊಡ್ತು ಯಾವ ಯಂತ್ರ ಬೇಕು ಯಾವ ಮಿಷಿನರಿ ಬೇಕು ಅದನ್ನು ಆಯ್ಕೆ ಮಾಡಿಕೊಡಿ ಇದನ್ನು ಮಾಡಿಕೊಂಡು ಸದುಪಯೋಗ ಮಾಡಿಕೊಡಿ ಯಾವುದೆಲ್ಲ ಪ್ರತಿಯನ್ನು ಹೊರದೇಶ ತರಿಸ್ಕೊಂಡು ತಿನ್ನೋ ಅನ್ನ ಕಾಳು ಕಟ್ಟಿಗಳು ಕೊರತೆ ಆಗುತ್ತದೆ ನಾವು ಇನ್ನೊಂದು ಮೇಲೆ ಡಿಪೆಂಡ್ ಆಗಲಿಕ್ಕಾಗುತ್ತಿಲ್ಲ ಅವಲಂಬಿತರಾಗಲಿಕ್ಕಾಗುತ್ತಿಲ್ಲ ಗುರುತಿಲಿಕ್ಕಾಗಲ್ಲ ಆತ ಕೃಷಿ ಉತ್ಪನ್ನ ಇನ್ನೂ ಕೂಡ ಕಡಿಮೆ ಆಗ್ತದೆ ಅದನ್ನು ಕೂಡ ನೋಡ್ಕೊಳ್ಬೇಕು ಕೃಷಿ ಉತ್ಪಾದನೆ ಹೆಚ್ಚು ಮಾಡಬೇಕು ಸಹಾಯಕ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು 37,789 ಹೆಕ್ಟೇರ್ ಕೃಷಿ ಭೂಮಿ ಇದ್ದು ನಿರೀಕ್ಷಿತ ಪ್ರಮಾಣಕ್ಕಿಂತ ಅಧಿಕ ವಾಡಿಕೆ ಮಳೆ ಬಿದ್ದ ಪರಿಣಾಮ ಜೂನ್ 12ರ ತನಕ ಒಟ್ಟು 18,380 ಹೆಕ್ಟೇರ್ನಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ ವಾಡಿಕೆ ಮಳೆ 210 ಮಿಲಿಮೀಟರ್ ಇದ್ದು 305 ಮಿಲಿಮೀಟರ್ ಮಳೆ ಬಿದ್ದಿದೆ ಇದರಿಂದ ಶೇಕಡಾ 54ರಷ್ಟು ಕೃಷಿ ಗುರಿ ಸಾಧಿಸಲಾಗಿದೆ ಒಟ್ಟು 10,227 ಮೆಟ್ರಿಕ್ ಟನ್ ಗೊಬ್ಬರ ಬೇಕಿದ್ದು ಈ ಪೈಕಿ 7,177 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗಿದ್ದು 331 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದೆ ಎಂದು ಅವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಇಒ ರವಿಕುಮಾರ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಉಪ ತಹಸೀಲ್ದಾರ್ ನಂಜೇಗೌಡ ಮುಖಂಡರಾದ ಕೃಷ್ಣರಾಜ್ ಅರುಣ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಮಿತ್ರ ಯಶೋಧ ಡಾಕ್ಟರ್ ಪೂಜಾ ಡಾಕ್ಟರ್ ಸಿಂಧು ಪಂಚಾಯಿತಿ ಅಧಿಕಾರಿಗಳು ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಬೇಲೂರು ತಾಲೂಕಿನ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆಯಿಂದ ರೈತರಿಗೆ ಹೆಚ್ಚು ಲಾಭ ಆಗುವುದರ ಜೊತೆಗೆ ಅವರು ಸಾಲದಿಂದ ಮುಕ್ತಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಲಿಂಗೇಶ್ ಹೇಳಿದರು ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಕೃಷಿ ಇಲಾಖೆಯ ಸಹಯೋಗದಲ್ಲಿ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಂದು ಸಣ್ಣ ಹಿಡುವಳಿದಾರರಿಗೆ ಕೂಲಿ ಹಣವನ್ನು ಕೊಡಲಾಗದೆ ತಮ್ಮ ಜಮೀನನ್ನು ಹಾಗೆಯೇ ಹಾಳು ಬಿಟ್ಟು ಬೇರೆ ಕಡೆ ಕೆಲಸಗಳಿಗೆ ವಲಸೆ ಹೋಗುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಜಾನುವಾರುಗಳ ಬಳಕೆ ಕಡಿಮೆಯಾಗುತ್ತಿದ್ದು ಕೂಲಿಯು ರೈತರಿಗೆ ಸಿಗುವ ಲಾಭಕ್ಕಿಂತ ದುಪ್ಪಟ್ಟಾಗಿದ್ದು ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಸರ್ಕಾರವು ಶೇಕಡಾ 75ರಷ್ಟು ಭಾಗದ ಹಣವನ್ನು ಕೃಷಿ ಆಧಾರಿತ ಯಂತ್ರಗಳಿಗೆ ನೀಡುತ್ತಿದ್ದು ಉಳಿದ ಹಣವನ್ನು ರೈತರು ಹಂತ ಹಂತವಾಗಿ ಸುಲಭದಲ್ಲಿ ಕಟ್ಟುವ ಮಾರ್ಗವನ್ನು ಸೂಚಿಸಲಾಗಿದೆ ರೈತರು ಇದರ ಉಪಯೋಗವನ್ನು ಪಡೆದು ಸದೃಢರಾಗಬೇಕೆಂದು ಹೇಳಿದ ಅವರು ಈ ಭಾಗದಲ್ಲಿ ಹಲವಾರು ರೈತಾಪಿ ಕುಟುಂಬಗಳಿಗೆ ಉಪಯೋಗವಾಗಲಿದ್ದು ಕೃಷಿ ಆಧಾರಿತ ಯಂತ್ರೋಪಕರಣಗಳ ಸಾಲವನ್ನು ಪಡೆಯಬಹುದು ಎಂದರು ಈ ದಿನ ಈ ಕ್ಷೇತ್ರದಲ್ಲಿ ಈ ಒಂದು ಕೃಷಿ ಯಂತ್ರಧಾರೆ ಮಾಡಿರ್ತಕ್ಕಂಥದ್ದು ಸುತ್ತಮುತ್ತಲ ರೈತರಿಗೆ ಉಪಯೋಗ ಆಗೋದೇನೋ ಉದ್ದೇಶ ನಿಮ್ಗೆ ಗೊತ್ತಿದೆ ನಾವು ಚಿಕ್ಕವರಿದ್ದಾಗ ಎಲ್ಲರೂ ಎತ್ತುಗಳು ಇಡೋದು ಕೂಡಿರ್ತಕ್ಕಂಥದ್ದು ರೈತ ಅಂತ ಕಂಪಲ್ಸರಿ ಕಟ್ಟು ಪಟ್ಕೊಂಡು ಎಂಥವನ್ನ ದೊಡ್ಡ ಎತ್ತ ಕುಳ್ಳೆ ಎತ್ತ ಎಂಥವ್ರು ಒಂದು ಜೋಡಿ ಎತ್ತಿ ಇಟ್ಕೊಂಡು ವ್ಯವಸಾಯನ ಮಾಡೋರು ಅವರು ಸಣ್ಣ ರೈತರು ವ್ಯವಸಾಯದ ಮೇಲೆ ಬೇರೆಯವರಿಗೆ ಕೂಲಿನೂ ಸಹ ಕೂಲಿ ಬೇಸಾಯ ಅಂತ ಹೋಗೋರಾದ ಈಗ ಯಾವ ರೈತರ ಮೇಲೂ ಸಹ ಹೆಚ್ಚು ಕಮ್ಮಿ ಇದೇ ಇಲ್ಲ ದನನೂ ಸಾಕ್ತಾ ಇಲ್ಲ
ಎತ್ತುಗಳಂತೂ ಇಟ್ಟೇ ಇಲ್ಲ ಯಾಕೆ ಅಂತಂದ್ರೆ ಇವತ್ತ ಒಂದು ಜನ ಕೂಲಿಗೆ ಹೋದ್ರೆ 500 ರೂಪಾಯಿ ಆ ದನ ಸಾಕ ಬರಿ ಅದ ಮೇದು ಅದೆಲ್ಲ ನೋಡಕ್ಕೋದ್ರೆ ಅದು ಆಗಲ್ಲ ಅನ್ನೇ ಇಟ್ಕೊಂಡು ಯಾರು ಸಾಕ್ತಾ ಇಲ್ಲ ಎಲ್ಲರ ಮುಂದೆ ಟ್ಯಾಕ್ಟ್ ಇಟ್ಕೊಳಕ್ಕೂ ಆಗ್ತಾ ಇಲ್ಲ ಇವತ್ತ ಹರಿಜನ ಗಿರಿಜನರಿಗೆ ನಾವು ಇಲಾಖೆಯಿಂದಲೂ ಸಹ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಸಬ್ಸಿಡಿ ದರದಲ್ಲಿ ಟ್ಯಾಕ್ಟರ್ ಕೊಡಿಸ್ತಕ್ಕಂಥ ಕೆಲಸನೂ ಮಾಡಿದ್ದೇವೆ ಆದರೂ ಸಹ ಎಲ್ಲ ರೈತರು ಸಹ ಟ್ಯಾಕ್ಟರ್ ಕೊಡೋಕ್ಕಾಗಲ್ಲ ಎರಡು ಎಕರೆ ಒಂದು ಎಕರೆ ಇಟ್ಕೊಂಡವರು ಅರ್ಧ ಎಕರೆ ಇಟ್ಕೊಂಡವರು ಟ್ಯಾಕ್ಟರ್ ತಾಳ್ಬೇಕು ಅಂತಂದರೆ ಭಾಳ ಕಷ್ಟ ಐತೆ ಮತ್ತು ಮ್ಯಾನ್ಯುವೆಲ್ಲ ಮಾಡಬೇಕು ಅಂತಂದರೆ ಜನ ಸಿಗಲ್ಲ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಕೃಷಿ ಇಲಾಖೆ ಅಂದರೆ ಕರ್ನಾಟಕ ಸರ್ಕಾರ ಮತ್ತು ಈ ಒಂದು ವರ್ಷ ಅಗ್ರಿ ಬಿಸ್ನೆಸ್ ಸೆಂಟರ್ ಸಹಯೋಗದಲ್ಲಿ ಈ ಊರಿನಲ್ಲಿ ಸುತ್ತಮುತ್ತಲ ಜನಕ್ಕೆ ಅನುಕೂಲ ಆಗುವಂಥ ಕೃಷಿ ಯಂತ್ರದನ್ನು ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈ ಒಂದು ಈ ಯಂತ್ರೋಪಕರಣಗಳು ಇದರಲ್ಲಿ 75% ಸರ್ಕಾರ ಕೊಡುತ್ತೆ 25%ನ ಈ ಒಂದು ನಡೆಸ್ತಕ್ಕಂಥ ಏಜೆನ್ಸಿಯವರು 25% ಆಗಿ ಇದನ್ನು ಶುರು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈಗ ಕಡಿಮೆ ದರದಲ್ಲಿ ಹೊರಗಡೆ ಸಿಗ್ತಕ್ಕಂಥದ್ದು ಇವತ್ತೆಲ್ಲ ಡೀಸೆಲ್ ರೇಟ್ ಅಂತ 900 ರೂಪಾಯಿ ಕೇಳ್ತಾರೆ 1000 ರೂಪಾಯಿ ಕೇಳ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಟೈಮಿಗೆ ಅವ್ರು ಬರೋಲ್ಲ ಅರ್ಧ ಎಕರೆ ಅಂತಂದರೆ 800 ಯಾರು ಬರ್ತಾರೆ ನೀವು ಬರೋಕ್ಕಾಗ್ತಲ್ಲ ಅನ್ನೋದು ಮತ್ತೊಂದು ಎಲ್ಲ ನೋಡ್ತಿರ್ತೇವೆ ಬಟ್ ಇಲ್ಲೇನು ಅಲ್ಲಿ ಬೇಕಾದ್ರೆ ಸಾಲ ಹೊಡ್ಕೊಡ್ಬೋದು ಇಲ್ಲಿ ಬಂದರೆ ಯಾವುದು ಸಾಲ ಇರೋಲ್ರಿ ಅಡ್ವಾನ್ಸ್ ಕಟ್ಟಬೇಕು ಅದು ಕೂಡ ಪೇಮೆಂಟ್ ಕೊಡಬೇಕು ಆದರೆ ರಿಯಾಯಿತಿ ದರ ಇರುತ್ತೆ ಈಗಿನ ಪ್ರಕಾರ 550 ಕಲ್ಟಿವೇಟರ್ ತಗೊಂಡೋಗ್ತೀನಿ ಅಂತಂದರೆ ಆದರೆ ಆ ರೇಟು ಇವತ್ತು ವರ್ಕೌಟ್ ಆಗಲ್ಲ ಅನ್ನೋ ಉದ್ದೇಶಿಸ್ಕೊಂಡು ರಿನ್ಯೂವಲ್ ಆಗಿ ಬರುತ್ತೆ ಏನೇ ರಿನ್ಯೂವಲ್ ಆಗಿ ಬಂದರೂ ಸಹ ಏನು ಹೊರಗಡೆ ಇರುತ್ತಲ್ಲ ಅದಕ್ಕಿಂತ ಇಲ್ಲಿ ಕಡಿಮೆ ಇರುತ್ತೆ ಸಹಾಯಕ ಕೃಷಿ ನಿರ್ದೇಶಕ ಜನಾರ್ದನ್ ಮಾತನಾಡಿ ಕೆಲ ರೈತರು ಕೂಲಿ ಕೆಲಸಗಾರರ ಮೇಲೆ ಅವಲಂಬಿತರಾಗಿದ್ದಾರೆ ಕಾರಣ ಯಂತ್ರೋಪಕರಣಗಳನ್ನು ಖರೀದಿಸಲು ಹಣವಿಲ್ಲದೇ ಇರುವುದು ಇದನ್ನು ಮನಗಂಡಂತಹ ಸರ್ಕಾರ ಯಂತ್ರಧಾರಿ ಎಂಬ ಯೋಜನೆಯಲ್ಲಿ ಜಾರಿಗೆ ತಂದಿದ್ದು ಕಡಿಮೆ ಭೂಮಿಯನ್ನು ಹೊಂದಿರುವಂತಹ ರೈತರು ಯಂತ್ರಗಳನ್ನು ಪಡೆದು ಅದರ ಸಹಾಯದಿಂದ ಬೆಳೆಗಳನ್ನು ಬೆಳೆದು ಹೆಚ್ಚು ಲಾಭ ಗಳಿಸಿ ಸಮಾಜದಲ್ಲಿ ಸದೃಢರಾಗಬೇಕೆಂಬುದೇ ಸರ್ಕಾರದ ಯೋಜನೆಗಳೆಂದು ತಿಳಿಸಿದರು ಸೇವಾ ಕೇಂದ್ರದಲ್ಲಿ ರೈತರಿಗೆ ಅದರ ಒಂದು ಅನುಕೂಲ ಏನು ಏನಪ್ಪ ಅಂದರೆ ಪ್ರತಿ ಗಂಟೆಗೆ ಕನಿಷ್ಠ ಒಂದು 200-250 ರೂಪಾಯಿ ದರವನ್ನು ಏನು ಈಗ ಒಂದು ಚಾಲ್ತಿಯಲ್ಲಿದೆ ಗ್ರಾಮೀಣ ಮಟ್ಟದಲ್ಲಿ ಅದಕ್ಕಿಂತ ಕಡಿಮೆ ದರದಲ್ಲಿ ಇಲ್ಲಿ ಲಭ್ಯ ಆಗುತ್ತೆ ಏನು ನೋಡ್ಕೋಬೇಕು ನೀವು ಅಂದರೆ ಡ್ರೈವರ್ ಏನಿರ್ತಾರೆ ಅವ್ರಿಗೆ ಚೆನ್ನಾಗಿ ಉಳುಮೆ ಮಾಡಕ್ಕೆ ಬರಬೇಕು ಡ್ರೈವರ್ಗಳು ಒಳ್ಳೆಯರಿರಬೇಕು ಉಳುಮೆ ಮಾಡಕ್ಕೆ ಗೊತ್ತಿಲ್ಲದೆ ಇರೋರನ್ನ ಡ್ರೈವರಾಗಿ ಇಟ್ಕೋಬೇಡಿ ಅವನು ಅಷ್ಟು ಟೈಮಲ್ಲಿ ಎಷ್ಟು ಕವರ್ ಮಾಡಿಕೊಡ್ಬೇಕು ಆಳ ನೋಬೇಕು ಮತ್ತೆ ಹದ ನೋಡ್ಕೋಬೇಕು ನಾವು ಉಳುಮೆ ಮಾಡಬೇಕಾದ್ರೆ ಎಷ್ಟು ಹದ ಇದ್ದಾಗ ನಾವು ಉಳುಮೆ ಮಾಡಿದರೆ ಸರಿಯಾದ ರೀತಿ ಇಲ್ಲ ಅಂದರೆ 8 ಗಂಟೆ ಬರ್ತದೆ ಜಾಸ್ತಿ ಹಸಿ ಇದ್ದಾಗ ನಾವು ಉಳುಮೆ ಮಾಡಕ್ಕೆ ಹೋದಾಗ ಹದ ನೋಡ್ಕೊಂಡು ಇಲ್ಲಿರ್ತಕ್ಕಂಥದ್ದು ಎಲ್ಲ ಯಂತ್ರೋಪಕರಣಗಳನ್ನು ನಾವು ಈಗ ಅಳವಡಿಸಲಿದ್ದೇವೆ ಶಾಸಕ ಗಮನಿಸ್ತಾರೆ ಏನಂದರೆ ಡಿಸ್ಪ್ಲೋ ಫರೋ ಓಪ್ನರು ಬ್ಲೇಡ್ಯಾರು ಪೋರ್ಟೇಬಲ್ ಸ್ಪ್ರೇಯರು ಐದಡಿದ ರೋಟೋವೇಟರ್ 6 ಅಡಿ ರೋಟೋವೇಟರು ರೀಪರು ಮತ್ತು ಪವರ್ ಸ್ಪ್ರೇಯರು ಪವರ್ ವೀಡರು ಬಹು ಬೆಳೆ ಒಕ್ಕಣೆ ಯಂತ್ರ ಅದಲ್ಲದೆ ಕಂಬೈನ್ಡ್ ಹಾರ್ವೆಸ್ಟರು ಸಹ ನಾವು ತರಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸ್ಕೊಂಡಿದ್ದೇವೆ ಇಂತಹ ಎಲ್ಲ 10 ಹಲವು ಕೃಷಿ ಯಂತ್ರೋಪಕರಣಗಳ ಒಂದು ಸದ್ಬಳಕೆ ಮಾಡ್ಕೋಬೇಕು ರೈತರು ಸರಿಯಾದ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಮುಂಚಿತವಾಗಿ ಪಡೆದುಕೊಂಡು ಒಂದು ಸೇವಾ ಕೇಂದ್ರದಲ್ಲಿ ನಾವು ಯಾವಾಗ ನೋಂದಾಯಿಸ್ಕೋಬೇಕು ನಮಗೆ ಯಾವಾಗ ಲಭ್ಯತೆ ಇರ್ತದೆ ನೀವು ಹೆಚ್ಚಿನ ಜನ ಒಂದು ನೋಂದಣಿ ಮಾಡ್ಕೊಂಡ ಸಂದರ್ಭದಲ್ಲಿ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಯಾವ ಟೈಮಲ್ಲಿ ನಿಮಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅಂಥ ಸಮಯದಲ್ಲಿ ಬಂದು ನೀವು ಇದನ್ನು ತೆಗೆದುಕೊಂಡು ಹೋಗು ತಮ್ಮ ತಮ್ಮ ಜಮೀನಿನಲ್ಲಿ ಒಂದು ಕೃಷಿ ಚಟುವಟಿಕೆ ಹಂಗಾಮಿಗೆ ಕಾರ್ಯಕ್ರಮದಲ್ಲಿ ಸೋಂಪುರ ಗ್ರಾಮದ ಸುತ್ತಮುತ್ತಲಿನ ರೈತ ಬಾಂಧವರು ತಾಲೂಕು ಕೃಷಿ ತಾಂತ್ರಿಕ ಅಧಿಕಾರಿ ಕಾವ್ಯಶ್ರೀ ಇಲಾಖೆ ಅಧಿಕಾರಿ ಹಾಗೂ ಇತರರು ಹಾಜರಿದ್ದರು ಅರ್ಕಲ್ಗೂಡು ತಾಲೂಕಿನ ಅಂಗನವಾಡಿ ಫಲಾನುಭವಿಗಳಿಗೆ ನೀಡುವ ಪೂರಕ ಪೌಷ್ಟಿಕ ಆಹಾರ ಪದಾರ್ಥಗಳು ಕಳಪೆಯಿಂದ ಕೂಡಿವೆ ಅಲ್ಲದೆ ತೂಕದಲ್ಲಿ ಮೋಸವನ್ನ ಎಂಎಸ್ಡಿಪಿಸಿ ಏಜೆನ್ಸಿ ಅಧಿಕಾರಿಗಳ ಮಟ್ಟದಲ್ಲಿ ನಡೆಸುತ್ತಿದ್ದರು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರೇವಣ್ಣ ಆರೋಪಿಸಿದರು ಅರ್ಕಲ್ಗೂಡು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕಿನ 280 ಅಂಗನವಾಡಿ ಕೇಂದ್ರಗಳಲ್ಲಿ ಸಾವಿರಾರು ಮಕ್ಕಳು ಬಾಣಂತಿಯರು ಗರ್ಭಿಣಿಯರು ಫಲಾನುಭವಿಗಳಾಗಿದ್ದಾರೆ ವಾರ್ಷಿಕವಾಗಿ 4-5 ಕೋಟಿ ರು ವಹಿವಾಟು ಈ ಏಜೆನ್ಸಿಯ ಮೂಲಕ ಪೂರಕ ಪೌಷ್ಟಿಕ ಆಹಾರ ಸರಬರಾಜು ನಡೆಯುತ್ತಿದೆ ಸರ್ಕಾರಿ ಆದೇಶದ ಪ್ರಕಾರ ಯಾವುದೇ ಆಹಾರ ಪದಾರ್ಥಗಳನ್ನು ಸಂಸ್ಥೆ ಸಿದ್ಧಪಡಿಸಿ ಅಂಗನವಾಡಿ ಕೇಂದ್ರಗಳಿಗೆ ಶಿಶು ಅಭಿವೃದ್ಧಿ ಇಲಾಖೆಯ ಮೂಲಕ ವಿತರಣೆ ಮಾಡುತ್ತಿಲ್ಲ
ಇದಕ್ಕೆ ಸ್ಥಳೀಯ ಅಧಿಕಾರಿ ಮಟ್ಟದಲ್ಲಿ ಬೆಂಬಲ ದೊರೆತಿದ್ದು ಇದು ವ್ಯಾಪಕ ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಎಂದು ಆಪಾದಿಸಿದರು. ಮಕ್ಕಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಶೇಂಗಾ ಮತ್ತು ಬೆಲ್ಲದ ಮಿಶ್ರಣದಿಂದ ಸಿದ್ಧಪಡಿಸುವ ಕಡ್ಲೆಮಿಠಾ ಎಪಿಎಸ್ಗಳ ಸರಬರಾಜಿನಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಮಾಸಿಕ 1.41 ಲಕ್ಷ ಪೀಸ್ ಸರಬರಾಜಾಗುತ್ತಿದ್ದು ಕಡ್ಡಾಯವಾಗಿ 10 ಗ್ರಾಂ ತೂಕದಿಂದ ಕೂಡಿರಬೇಕು. ಆದರೆ ಹಾಲಿ 7 ಗ್ರಾಂ ತೂಕದ ಪೀಸ್ಗಳನ್ನು ಸರಬರಾಜು ಮಾಡಲಾಗುತ್ತಿದೆ. ಇಂದು ಪೀಸ್ಗೆ 2 ರು ದರ ನಿಗದಿಯಾಗಿದ್ದು ಮಾಸಿಕ 1.80 ಲಕ್ಷ ರು ಹಾಗೂ ವಾರ್ಷಿಕ 33.84 ಲಕ್ಷ ರು ವಹಿವಾಟು ನಡೆಯುತ್ತಿದೆ. ಇದರಲ್ಲಿ ಲಕ್ಷಾಂತರ ರು ಅಕ್ರಮ ನಡೆಸಲಾಗಿದೆ. ಎಂಎಸ್ಡಿಪಿಸಿಯವರು ನೀಡುವ ಸಿದ್ಧಗೊಂಡ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ತಪಾಸಣೆಗೆ ಕಳುಹಿಸದೆ ಮತ್ತು ನಿಖರವಾಗಿ ತೂಕದಲ್ಲಿ ನಿಗದಿಯನ್ನು ಖಾತ್ರಿಪಡಿಸಿಕೊಳ್ಳದೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂಗನವಾಡಿ ಕೇಂದ್ರಗಳಿಗೆ ರವಾನೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಭೇಟಿ ನೀಡುತ್ತಿರುವುದು ಇಲಾಖೆಯ ಪ್ರಗತಿ ಪರಿಶೀಲನೆಯಿಂದ ಕೂಡಿರುವುದಿಲ್ಲ. ಭ್ರಷ್ಟಾಚಾರಕ್ಕೆ ಒಳಗಾಗಿರುವ ಅಧಿಕಾರಿಗಳನ್ನು ರಕ್ಷಿಸುವ ಮತ್ತು ಪೋಷಿಸುವ ನಿಟ್ಟಿನಲ್ಲಿ ಕೂಡಿದೆ ಎಂದು ಕಾಂಗ್ರೆಸ್ ಮುಖಂಡ ರೇವಣ್ಣ ಲೇವಡಿ ಮಾಡಿದರು. ಇವತ್ತು ಕೋವಿಡ್ ಅಂತ ಸಂಕಷ್ಟದ ಸಮಯದಲ್ಲೂ ಸಹ ಏನೊಂದು ಜವಾಬ್ದಾರಿಯುತ ಇಲಾಖೆ ಆದಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು 1ನೇ ಅಲೆ 2ನೇ ಅಲೆ ಬಂದು ದೇಶನೇ ತತ್ತರಿಸೋಗಿದೆ. ಆದರೆ ಈ 3ನೇ ಅಲೆ ಮಕ್ಕಳಿಗೆ ಬರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಾಳೆ ಶಶಿಕಲಾ ಜೊಲ್ಲೆ ಅವರು ಹಾಸನ ಜಿಲ್ಲಾ ಪ್ರವಾಸ ಮಾಡ್ತಿದ್ದಾರೆ. ಮೊನ್ನೆ ಸಚಿವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಒಂದು ಇಲಾಖಾ ಸಚಿವರಾಗಿ ಅವರ ಅಧೀನದಲ್ಲಿ ಹಲವಾರು ಅಧಿಕಾರಿಗಳು ಬರ್ತಾರೆ, ಆದರೆ ಅವರು ಬರೀ ಕೋವಿಡ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕಿಂತ ಹಾಸನ ಜಿಲ್ಲೆಯಲ್ಲಿ ಆಗ್ತಿರೋ ಅವ್ಯವಹಾರಗಳಿದಾವಲ್ಲ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳು ಉಲ್ಲೇಖಗಳು ಇವತ್ತು ಮುಂದೆ ಇದಾವೆ ಪತ್ರದಲ್ಲಿ. ಇವತ್ತು ಮಾನ್ಯ ನಿರ್ದೇಶಕರು ಯಾವುದೇ ಒಂದು ಪೂರಕ ಪೌಷ್ಟಿಕಾಹಾರ ಸರಬರಾಜು ಆಗಬೇಕಾದ್ರೆ ಇದೇ ಥರ ಗೈಡ್ಲೈನ್ಸ್ ಮಾಡಬೇಕಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ 15% ಪ್ರೊಸೆಸಿಂಗ್ ಚಾರ್ಜ್ ಕೊಡಬೇಕಂತ. ಶೇಂಗಾಗೆ 100 ರೂಪಾಯಿ ಕೆಜಿ, ಬೆಲ್ಲಕ್ಕೆ 45 ರೂಪಾಯಿ ಕೆಜಿ, ಪ್ರೊಸೆಸಿಂಗ್ ಚಾರ್ಜ್ ಸೇರಿ 15% ಅಂತ. ಪ್ರತಿ ಚಿಕ್ಕಿಗೆ 10 ಗ್ರಾಮ್ ಅಂತ ಡೈರೆಕ್ಟ್ರು ನಿರ್ದೇಶನ ಕೊಡ್ತಾರೆ. ಆದರೆ ಹಾಸನ ಜಿಲ್ಲೆಯಲ್ಲಿ 2 ರೂಪಾಯಿಗೆ ಒಂದು ಚಿಕ್ಕಿನ 10 ಗ್ರಾಮಿಗೆ ಕೂಡ ಪ್ರಯತ್ನದಲ್ಲಿ ಆದೇಶ ಮಾಡಿ ಇಟ್ಕೊಂಡಿದ್ದಾರೆ. ಇವರು 10 ಗ್ರಾಮು ಇದು ಮಾಡಿದಾಗ 5 ಗ್ರಾಮು ಶೇಂಗಾ ಹಾಕ್ತಾರೆ, 5 ಗ್ರಾಮ್ ಬೆಲ್ಲ ಹಾಕಿ 10 ಗ್ರಾಮ್ ಆಗುತ್ತೆ. ಈ 15% ಪ್ರೊಸೆಸಿಂಗ್ ಚಾರ್ಜ್ ಸೇರಿದರೆ ಬೆಲ್ಲ ಮತ್ತು ಶೇಂಗಾಗೆ 81 ಪೈಸೆ ಆಗುತ್ತೆ. ಇವರು ಹಾಸನ ಜಿಲ್ಲೆಯಲ್ಲಿ ಸುಮಾರು ಪ್ರತಿ ತಿಂಗಳು 20-25 ಲಕ್ಷ ಪೀಸು ಚಿಕ್ಕಿ ಬೇಕು. ಅಂದರೆ ಒಂದು ಚಿಕ್ಕಿಗೆ ಇವರು 1 ರೂಪಾಯಿ 10 ಪೈಸೆನ ಇಟ್ಕೊಂಡು ಅವ್ಯವಹಾರಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಕಣ್ಮುಚ್ಕೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳು ಸೈನ್ ಹಾಕ್ತಾರೆ, ZPCO ಅವರು ಸೈನ್ ಹಾಕಿದ್ದಾರೆ. ಇದು ಒಂದು ಬಹುದೊಡ್ಡ ಹಗರಣ. ಇವತ್ತು ಪೌಷ್ಟಿಕಾಹಾರ ಕೊಡಬೇಕಾದ ಇಲಾಖೆನಲ್ಲಿ ಪ್ರತಿ ಚಿಕ್ಕಿಗೆ 2 ರೂಪಾಯಿ ಅಂತ ಕ್ಷಣ ಇವರು ಪ್ರಮಾಣನ ವ್ಯತ್ಯಾಸ ಮಾಡಿ ಆದೇಶ ಮಾಡಿ ಇಟ್ಕೊಂಡಿದ್ದಾರಲ್ಲ. ಇವತ್ತು ಅರಕಲಗೂಡು 8 ಜೂನ್ದು 1,41,000. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೂ ಅವರ ಮದುವೆಗೋ ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಯಲ್ಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಮಂಗಳ ಆಸ್ಪತ್ರೆ, ಮಂಗಳ ಆಸ್ಪತ್ರೆ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ನಿಮಗೆ COVID-19 ಸೋಂಕು ದೃಢವಾಗಿದೆಯೇ ಅಥವಾ COVID-19 ರೋಗದ ಲಕ್ಷಣಗಳು ಕಂಡು ಬಂದಿವೆಯೇ? ಚಿಂತಿಸಬೇಡಿ,
ಕೋವಿಡ್ ಹೋಮ್ ಕೇರ್ ಸರ್ವಿಸ್ಗ ನಿಮ್ಮ ಎಸ್ಎಸ್ಎಂ ಆಸ್ಪತ್ರೆಯ ವತಿಯಿಂದ. ಎಸ್ಎಸ್ಎಂ ಆಸ್ಪತ್ರೆ ಶಂಕರ್ ಮಠ ಎದುರು, ಕೆಆರ್ಪುರಂ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8746082753 9480046166. ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಕಸ್ತೂರಿ ಬಾರಸ್ತೆ ಕಲ್ಯಾಣ್ ಜುವೆಲ್ಲರ್ಸ್ ಎದುರು ಹಾಸನ. ಹಾಸನ ಜಿಲ್ಲೆಯಲ್ಲೇ ಮನೆ ಮಾತಾದ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಅಧಿಕೃತ ಮಾರಾಟಗಾರರು ಇನ್ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್ ಅಂಡ್ ಸಬ್ಮರ್ಸಿಬಲ್ ಮೋಟಾರ್ಸ್. ಭೇಟಿ ಕೊಡಿ ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ಸ್ ಕಸ್ತೂರಿ ಬಾರಸ್ತೆ ಕಲ್ಯಾಣ್ ಜುವೆಲ್ಲರ್ಸ್ ಎದುರು ಹಾಸನ. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ, ಇದು ಮಲ್ಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಸಂತ ಜೋಸೆಫರ ಕಾಲೇಜು, ಸೇಂಟ್ ಜೋಸೆಫ್ಸ್ ಕಾಲೇಜ್ ಹಾಸನ. ಹಾಸನ ನಗರದ ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು ದೇಶದ ಶೈಕ್ಷಣಿಕ ಸೇವೆಗೆ ಹೆಸರುವಾಸಿಯಾದ ಜೆಸ್ವೀಟ್ ಎಜುಕೇಷನ್ ಸೊಸೈಟಿಯಿಂದ ನಡೆಸಲ್ಪಡುತ್ತಿದ್ದು ಕಳೆದ 63 ವರ್ಷಗಳಿಂದ ಸುದೀರ್ಘ ಶೈಕ್ಷಣಿಕ ಸೇವೆಯನ್ನು ನೀಡುತ್ತಾ ಬಂದಿದೆ. 10 ವರ್ಷಗಳಿಂದ ಉನ್ನತ ವ್ಯಾಸಂಗದಲ್ಲೂ ಹೆಸರುವಾಸಿಯಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿದ್ದು ನಮ್ಮಲ್ಲಿ ಬಿಕಾಂ ಮತ್ತು BBA ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ ಸಂತ ಜೋಸೆಫರ ಕಾಲೇಜು, ಸೇಂಟ್ ಜೋಸೆಫ್ಸ್ ಕಾಲೇಜ್ ಹಾಸನ್, ಡೈರಿ ಸರ್ಕಲ್ ಹತ್ತಿರ, ಬಿ ಕಾಟಿಹಳ್ಳಿ, ಹಾಸನ. ಫೋನ್ ನಂಬರ್ 08172268788. ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಮಣಿ ಆಸ್ಪತ್ರೆ ಹಾಸನ ನಗರ ಮಾತ್ರವಲ್ಲದೆ ಹಾಸನ ಜಿಲ್ಲೆ ಹಾಗೂ ಸುತ್ತಲಿನ ಜನರಿಗೆ ಒಂದು ಪರಿಚಿತ ಹೆಸರು. ಹೆರಿಗೆ, ಸ್ತ್ರೀರೋಗ ಹಾಗೂ ಮಕ್ಕಳ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಂದು ರೀತಿಯ ಅಭಯ ಹಾಗೂ ಆಶಾದಾಯಕ ಭರವಸೆ ಮೂಡಿಸಿದ ಸಂಸ್ಥೆ. ಉತ್ತಮ ಸುರಕ್ಷಿತ ವೈದ್ಯಕೀಯ ಸೇವೆಯನ್ನ ನೀಡಲು ಸಂಪೂರ್ಣವಾದ ಪ್ರಯತ್ನ ಮಾಡಿ ಡಾಕ್ಟರ್ ಸೌಮ್ಯಮಣಿ ಹಾಗೂ ಡಾಕ್ಟರ್ ಯತೀಶ್ ಕುಮಾರ್ 2007 ಮೇ ತಿಂಗಳಿನಲ್ಲಿ 30 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಪ್ರಾರಂಭಿಸಿದರು. ಮೊದಲಿಗೆ ಹೆರಿಗೆ, ಸ್ತ್ರೀರೋಗ, ಮಕ್ಕಳ ವಿಭಾಗ, ಅರವಳಿಕೆ ವೈದ್ಯಕೀಯ ವಿಭಾಗ ಹಾಗೂ ಶಸ್ತ್ರಚಿಕಿತ್ಸಾ ವಿಭಾಗಗಳೊಂದಿಗೆ ಪ್ರಾರಂಭಿಸಲಾಯಿತು. ಉನ್ನತ ವಿದ್ಯಾಭ್ಯಾಸ ಮತ್ತು ತರಬೇತಿ ಪಡೆದ ವೈದ್ಯರ ಸೇವೆ, ಉನ್ನತ ದರ್ಜೆಯ ಜೀರ್ಣಾಂಗ ವ್ಯೂಹ ತಜ್ಞರಿಂದ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಎಇಜಿ, ಬಯೋಫೀಡ್ಬ್ಯಾಕ್, ಕ್ರೇನಿಯಲ್ ಎಲೆಕ್ಟ್ರೋಥೆರಪಿ ಮತ್ತು ತಜ್ಞರೊಂದಿಗೆ ಆಪ್ತ ಸಮಾಲೋಚನೆ ಸೌಲಭ್ಯಗಳಿಂದ ಕೂಡಿದ ಮಾನಸಿಕ ಆರೋಗ್ಯ ವಿಭಾಗ, ಉತ್ತಮ ಶ್ರೇಣಿಯ ತೀವ್ರ ನಿಗಾ ಘಟಕ, ಆಧುನಿಕ ವೆಂಟಿಲೇಟರ್, ತುರ್ತು ಚಿಕಿತ್ಸಾ ವಿಭಾಗ, ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ ಇವು ಸದಾ ಲಭ್ಯವಿದೆ. ಇಂದೇ ನಿಮ್ಮ ಉತ್ತಮ ಆರೋಗ್ಯಕ್ಕೆ ಭೇಟಿ ಕೊಡಿ ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಹೊಯ್ಸಳ ಹೋಂಡಾ, ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಂ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು, BM ರಸ್ತೆ, ಹಾಸನ. COVID-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಪಕ್ಕ ನೂತನವಾಗಿ ಪ್ರಾರಂಭವಾಗಿರುವ ಮಾತೃಶ್ರೀ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ವಾಣಿಜ್ಯ ಉದ್ದಿಮೆಗಳಿಗೆ ಅಂದರೆ ಆಫೀಸ್, ಆಗ್ರೋ ಸೆಂಟರ್, ಬ್ಯಾಂಕ್, ಪ್ರಾವಿಷನ್ ಸ್ಟೋರ್ ಇನ್ನು ಮುಂತಾದ ಅವಶ್ಯಕತೆಗಳಿಗೆ ಅನುಕೂಲವಾಗುವ 30x40 ಅಳತೆಯ ಮಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಫೋನ್ ನಂಬರ್ 9880663399, 9900352490. ಬ್ರೇಕ್ ನಂತರ HCN ನ್ಯೂಸ್ಗೆ ಸ್ವಾಗತ. ಬ್ರಾಹ್ಮಣ ಪದಗಳ ಅರ್ಥವನ್ನೇ ತಿಳಿದುಕೊಳ್ಳದೆ ನಮ್ಮ ಸಮುದಾಯವನ್ನ ಆಧ್ಯಾತ್ಮಿಕ ಭಯೋತ್ಪಾದಕರು ದಬ್ಬಾಳಿಕೆಯಿಂದೆಲ್ಲ ಪದಗಳನ್ನ ಬಳಸಿ ನಿಂದಿಸಿರುವ ಚಿತ್ರನಟ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಬ್ರಾಹ್ಮಣ ಸಮಾಜ ಮತ್ತು ನಿಷ್ಠಾವಂತ ಬ್ರಾಹ್ಮಣ ಸಮುದಾಯ ಎಂದರೆ ಸರ್ವೇ ಜನಃ ಸುಖಿನೋ ಭವಂತು ಎಂಬ ತತ್ವವನ್ನು ಅಳವಡಿಸಿಕೊಂಡೇ ಜೀವನೋಪಾಯಕ್ಕಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಾ ಎಲ್ಲರ ಹಿತ ಚಿಂತನೆ ಬಯಸುತ್ತಲೇ ಕರ್ತವ್ಯ ನಿರ್ವಹಿಸುತ್ತಾ ಇದ್ದರೂ ಸಹ ಬ್ರಾಹ್ಮಣ ಸಮಾಜದ ಕುರಿತು ಅವಹೇಳನಕಾರಿ ಮಾತುಗಳನ್ನು ತಮ್ಮ ಪ್ರಚಾರದ ತೆವಲಿಗಾಗಿ ಆಡುತ್ತಲೇ ಬಂದಿದ್ದಾರೆ. ಇತ್ತೀಚೆಗಷ್ಟೇ ತಾನೊಬ್ಬ ಚಿತ್ರನಟ, ತನಗೊಂದು ಪ್ರಚಾರ ಬೇಕೆಂಬ ದೃಷ್ಟಿ ಬ್ರಾಹ್ಮಣರನ್ನ ಆಧ್ಯಾತ್ಮಿಕ ಭಯೋತ್ಪಾದಕರು ಸಾರಾಸಗಟಾಗಿ ಬ್ರಾಹ್ಮಣ್ಯದ ದಬ್ಬಾಳಿಕೆ ಎಂದೆಲ್ಲ ಪದಗಳನ್ನು ಬಳಸಿ ನಿಂದಿಸಿರುವುದು ನಮ್ಮ ಸಮಾಜದ ಸರ್ವರಿಗೂ ಮಾನಸಿಕ ಆಘಾತ ಉಂಟಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು.
ಮತ್ತೆರಡು ವಿಚಾರಗಳೆಂದರೆ ಮೌಲಾನಾ ತೌಫಿಕ್ ಪಾರ್ಕರ್ ಎಂಬ ವ್ಯಕ್ತಿ ಬ್ರಾಹ್ಮಣತ್ವದ ವಿರುದ್ಧ ಸಮರ ಸಾರಿರುವ ಚೇತನ್ಗೆ ಬೆಂಬಲ ಸೂಚಿಸಿ ಪೋಸ್ಟರ್ ಒಂದನ್ನು ಹಾಕಿ ಅದರಲ್ಲಿ ತನ್ನನ್ನು ರಾಷ್ಟ್ರೀಯ ಮುಸ್ಲಿಂ ಮೋರ್ಚಾದ ಕರ್ನಾಟಕ ರಾಜ್ಯಾಧ್ಯಕ್ಷ ಎಂಬುದಾಗಿ ಪರಿಚಯಿಸಿಕೊಂಡಿರುವುದಲ್ಲದೆ ತಮ್ಮ ದೂರವಾಣಿ ಸಂಖ್ಯೆಯನ್ನು ಹಾಕಿಕೊಂಡಿದ್ದಾರೆ ಎಂದರು. ಅದೇ ರೀತಿ ಶಿವಮೊಗ್ಗದ ವಿಪ್ರ ಯುವ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಮಿಥುನ ಯಂಗಾರ್ ಎಂಬುವವರು ಮತ್ತೊಬ್ಬರೊಡನೆ ಮಾತನಾಡಿದ ಮಾತುಕತೆಯ ವಿಚಾರಗಳು ಹರಿದಾಡುತ್ತಿದ್ದು ಅದರಲ್ಲಿ ಮಾತನಾಡಿದ ವ್ಯಕ್ತಿ ಬ್ರಾಹ್ಮಣ ಮುಕ್ತ ಸಮಾಜ ನಮ್ಮ ಗುರಿ ಎಂಬ ಮಾತುಗಳನ್ನಾಡಿರುವುದು ಅತ್ಯಂತ ದುರದೃಷ್ಟಕರ ವಿಷಯ. ಚಿತ್ರನಟ ಚೇತನ್, ಮೌಲಾನಾ ತೌಫಿಕ್ ಪಾರ್ಕರ್, ಮಿಥುನ ಅಯ್ಯಂಗಾರ್ ಅವರೊಡನೆ ದೂರವಾಣಿಯಲ್ಲಿ ಮಾತನಾಡಿರುವ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸೂಕ್ತ ಶಿಕ್ಷೆಯಾಗುವಂತೆ ಮಾಡಿ ಯಾವುದೇ ಸಮಾಜದ ವಿರುದ್ಧ ಯಾರು ಅನವಶ್ಯಕವಾಗಿ ಆಧಾರರಹಿತವಾಗಿ ಮಾತನಾಡಬಾರದೆಂಬ ಸಂದೇಶ ಎಲ್ಲರಿಗೂ ತಿಳಿಸುವಂತೆ ಮಾಡಲು ಮನವಿ ಮಾಡಲಾಯಿತು. ನಗರ ಬ್ರಾಹ್ಮಣ ಸಭಾ ಅಧ್ಯಕ್ಷ ಚೇತನ್ ಸಿನಿಮಾ ಆಕ್ಟರ್, ಅವನ ಕೆಲಸ ಅವನು ಮಾಡ್ಕೊಳ್ಳೋದಲ್ಲೇ ನಮ್ಮ ಸಮುದಾಯದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದನ್ನ ಖಂಡಿಸಿ ನಾವಿವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ನಾವು ಒಂದು ಮನವಿಯನ್ನು ಸಹಿತ ಕೊಡ್ತಾ ಇದ್ದೀವಿ. ಯಾಕೆಂದರೆ ಬೇರೆ ಯಾರ ಸಮುದಾಯದ ಬಗ್ಗೆ ನಾವು ಮಾತಾಡಲ್ಲ, ನಮ್ಮ ಸಮುದಾಯದ ಬಗ್ಗೆ ಯಾರೂ ಮಾತಾಡಬೇಕು, ಅದು ಯಾಕೆ ಮಾತಾಡಬೇಕು, ಮಾತಾಡಬಾರ್ದು ಉದ್ದೇಶ. ಮತ್ತು ಅವ್ರು ನಾವು ಸುಮ್ಮನೆ ಇರ್ತೀವಿ ಅಂತೆಲ್ಲ ಅವ್ರ ಮೇಲೆ ಕೇಸು ಫೈಲ್ ಮಾಡ್ತೀವಿ. ನಾವು ರಾಜ್ಯದಾದ್ಯಂತ ಕೈಗೆ ಕೇಸ್ ಫೈಲ್ ಆಗಿದೆ, ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದನೂ ಸಹ ಕೇಸ್ ಫೈಲ್ ಮಾಡಿದ್ದಾರೆ. ಇದನ್ನು ನಾವು ತುಂಬ ಖಂಡಿಸ್ತೀವಿ, ಈ ಥರ ಮಾಡಬಾರ್ದು. ಯಾಕೆಂದರೆ ನಾವು ಯಾವ ಸಮುದಾಯದ ಬಗ್ಗೆನೂ ನಾವು ಮಾತಾಡಲ್ಲ, ನಮ್ಮ ಸಮುದಾಯದ ಬಗ್ಗೆನೂ ಅಷ್ಟೇ, ಬೇರೆಯವ್ರು ಮಾತಾಡಬಾರ್ದು ಅನ್ನೋ ಉದ್ದೇಶ ನಮ್ಮದು. ಅದರಿಂದ ಇನ್ನೇನಾದರೂ ಎಚ್ಚರಿಕೆ ತಿಳ್ಕೊಂಡು ಯಾವ್ದಾದ್ರು ಸಮುದಾಯದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ತಿಳ್ಕೊಳ್ಳಿ ಅವರು ಅಂತ ಹೇಳ್ತೀವಿ. ಅವರಿಗೆ ಇನ್ನು ಏನು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಸರ್? ನಮ್ಮ ಸಮುದಾಯನ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅವ್ರ ಸಂವಿಧಾನ ವಿರುದ್ಧವಾಗಿ ಮಾತಾಡಿದ್ದಾರೆ. ವಿರುದ್ಧವಾಗಿ ಮಾತಾಡಿದ್ದಾರೆ. ನಾವು ಯಾವತ್ತು ಏಕತಾವಾದದಲ್ಲಿ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಅವ್ರಿಗೆ ಅರ್ಥನೇ ಆಗೋದ ರೀತಿ ಅವ್ರು ಮಾತಾಡ್ತಾರೆ. ತಪ್ಪೋದು, ಆ ಥರ ಮಾತಾಡಬಾರ್ದು, ತಿಳ್ಕೊಂಡು ಮಾತಾಡಬೇಕು. ಅವ್ರು ಯಾರು ಮಾತಾಡೋದಕ್ಕೆ ನಮ್ಮದ್ರ ಮೇಲೆ ಆ ಥರ ಮಾತಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಎಲ್ಲ ನಮ್ಮ ಮುಖಂಡರೆಲ್ಲ ಸೇರಿ ನಾವು ಅವ್ರಿಗೊಂದು ಮೆಮೊರೆಂಡಮ್ನ ಕೊಟ್ಟಿದ್ದೀವಿ. ಇದೇ ವೇಳೆ ಐಎಂಎ ಅಧ್ಯಕ್ಷ ಡಾಕ್ಟರ್ ರಮೇಶ್, ಬಬ್ಬೂರು ಕಮ್ಮೆ ಸಂಘದ ಅಧ್ಯಕ್ಷ ಕೆಎಸ್ ನಾಗರಾಜ್, ನಗರ ಬಿಜೆಪಿ ಅಧ್ಯಕ್ಷ ವೇಣುಗೋಪಾಲ್, ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ಪ್ರಧಾನ ಕಾರ್ಯದರ್ಶಿ ಟಿಎಚ್ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಪ್ರಸಾದ್, ವಕೀಲರಾದ ಎನ್ಎಸ್ ಗೋಪಾಲ್, ಕೌಶಿಕ ಸಂಕೇತಿ ಸಭಾದ ಎಎಸ್ ನಾಗರಾಜ್, ಆರ್ ಗೋಪಾಲ್, ಅರುಣ್ ಪ್ರಣವ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದಲ್ಲಿ ಪತ್ರಕರ್ತರು ಕೋವಿಡ್ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಅವರುಗಳಿಗೆ ಜಿಲ್ಲೆಯ ಪ್ರತಿಷ್ಠಿತ ಗಾರ್ಮೆಂಟ್ ಕಂಪನಿಯಾದ ಹಿಮತ್ ಸಿಂಗ್ ಕಾ ಸೀಡೆ ವತಿಯಿಂದ ದಿನನಿತ್ಯ ಉಪಯೋಗಿಸುವ ಉತ್ತಮವಾದ ಆಹಾರದ ಕಿಟ್ಗಳನ್ನು ನಗರದ ಪತ್ರಕರ್ತರಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಹಿಮತ್ ಸಿಂಗ್ ಕಂಪನಿಯ ಬೆಂಗಳೂರು ಕೇಂದ್ರ ಕಚೇರಿಯ ಹೆಚ್ಆರ್ ವಿಭಾಗದ ಮುಖ್ಯಸ್ಥ ಮಹೇಂದ್ರ, ಪ್ರೊಡಕ್ಷನ್ ಮುಖ್ಯಸ್ಥ ಹೇಮಂತ್ ಖಂಡೇಲ್ವಾಲ್ ಭಾಗವಹಿಸಿದರು. ನಂತರ ಮಾತನಾಡಿದ ಹಾಸನ ವಿಭಾಗದ ಮಾನವ ಸಂಪನ್ಮೂಲ ಅಧಿಕಾರಿ ವಿನೋದ್ ಮಾತನಾಡಿ, ಕೋವಿಡ್ ಜಿಲ್ಲೆಯ ಎಲ್ಲಾ ಕಡೆ ಹರಡಿದ ಸಂಕಷ್ಟದ ಸಮಯದಲ್ಲಿ ಹಾಸನದ ಪತ್ರಕರ್ತರಿಗೆ ದಿನನಿತ್ಯ ಉಪಯೋಗಿಸುವ ಆಹಾರದ ಕಿಟ್ ನೀಡುತ್ತಿರುವುದಕ್ಕೆ ನಮಗೆ ತುಂಬಾ ಸಂತಸವಾಗಿದೆ. ಇನ್ನು ಮುಂದೆ ಕೂಡ ನಮ್ಮ ಕೈಯಲ್ಲಿ ಸಾಧ್ಯವಾಗುವ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್, ಈ ರೀತಿ ಪತ್ರಕರ್ತರಿಗೆ ಸಹಾಯ ಹಸ್ತ ಚಾಚಿದ ಹಿಮತ್ ಸಿಂಗ್ ಕಂಪನಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು. ಪತ್ರಕರ್ತದ ಬಗ್ಗೆ ಭಾಳಷ್ಟು ಒಳ್ಳೆ ಬಾಂಧವ್ಯ ಇದೆ ಮೊದಲಿಂದ. ಆ ದೃಷ್ಟಿಯಿಂದ ಈ ಒಂದು ಪ್ಯಾಂಡಮಿಕ್ ಮಧ್ಯದಲ್ಲಿ ಏನಾದರೂ ನಮ್ಮ ಕಡೆಯಿಂದ ಒಂದು ಅಳಿಲ್ ಸೇವೆ ಮಾಡಬೇಕು ಅಂತ ಕಂಪನಿ ವತಿಯಿಂದ ಯೋಚನೆ ಮಾಡಿ ಇವತ್ತು ಎಲ್ಲ ಪತ್ರಕರ್ತದ ಸಂಘದ ಪದಾಧಿಕಾರಿಗಳಿಗೆ ಫುಡ್ ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತುಂಬ ಖುಷಿಯಾಗುತ್ತೆ. ನಮ್ಮ ಕೈಯಿಂದ ಆದಂತಹ ಒಂದು ಸಹಾಯ ಅವ್ರಿಗೂ ಮತ್ತು ಅವರ ಫ್ಯಾಮಿಲಿಯವರಿಗೆ, ಕುಟುಂಬ ವರ್ಗಕ್ಕೆ ಉಪಕಾರ ಆಯಿತು ಅಂತ ಹೇಳಿದ್ರೆ ನಮಗದೊಂದು ತುಂಬ ಸಂತೋಷ ಸಿಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಪತ್ರಕರ್ತರುಗಳಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ನಮ್ಮ ಈ ಒಂದು ಚಿಕ್ಕ ಅಳಿಲು ಸೇವೆಯನ್ನು ಸಲ್ಲಿಸೋಕ್ಕೆ ಅವಕಾಶ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಹಾಸನ ನಗರದ ಸದಸ್ಯರಿಗೆ ಹಿಮತ್ ಸಿಂಗ್ ಕಾರ್ಖಾನೆಯ ಆಡಳಿತ ಮಂಡಳಿ ವತಿಯಿಂದ ಒಂದು ಅತ್ಯುತ್ತಮವಾದ ಫುಡ್ ಕಿಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಕಳೆದ 4 ದಿನ ಹಿಂದೆ ಅಲ್ಲಿನ ಆಡಳಿತಾಧಿಕಾರಿ ವಿನೋದ್ರವರು ನಮಗೆ ಫೋನ್ ಮಾಡಿ ಈಗೊಂದು ಫುಡ್ ಕಿಟ್ ಅನ್ನು ಕೊಡಬೇಕು ಅಂತ ಹೇಳಿದಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅವರಿಗೆ ನಾವು ಆವಾಗ ಒಂದು ಉತ್ತಮವಾದ ಫುಡ್ ಕಿಟ್ ಅನ್ನು ನಮ್ಮ ಸಂಘದ ಸದಸ್ಯರಿಗೆ ಕೊಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ಒಂದು ಅತ್ಯುತ್ತಮವಾದ 3-4 ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಿಟ್ಟನ್ನು ಪತ್ರಕರ್ತರಿಗೆ, ನಗರ ವ್ಯಾಪ್ತಿಯ ಪತ್ರಕರ್ತರಿಗೆ ನೀಡಿದ್ದಾರೆ. ಅವರಿಗೆ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಪತ್ರಕರ್ತದ ಬಗ್ಗೆ ಭಾಳಷ್ಟು ಒಳ್ಳೆ ಬಾಂಧವ್ಯ ಇದೆ ಮೊದಲಿಂದ. ಆ ದೃಷ್ಟಿಯಿಂದ ಈ ಒಂದು ಪ್ಯಾಂಡಮಿಕ್ ಮಧ್ಯದಲ್ಲಿ ಏನಾದರೂ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಕಂಪನಿ ವತಿಯಿಂದ ಯೋಚನೆ ಮಾಡಿ ಇವತ್ತು ಎಲ್ಲ ಪತ್ರಕರ್ತದ ಸಂಘದ ಪದಾಧಿಕಾರಿಗಳಿಗೆ
ಫುಡ್ ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತುಂಬ ಖುಷಿಯಾಗುತ್ತೆ. ನಮ್ಮ ಕೈಯಿಂದ ಆದಂತಹ ಒಂದು ಸಹಾಯ ಅವ್ರಿಗೂ ಮತ್ತು ಅವರ ಫ್ಯಾಮಿಲಿಯವರಿಗೆ ಕುಟುಂಬ ವರ್ಗಕ್ಕೆ ಉಪಕಾರ ಆಯಿತು ಅಂತ ಹೇಳಿದ್ರೆ ನಮಗದೊಂದು ತುಂಬ ಸಂತೋಷ ಸಿಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಪತ್ರಕರ್ತರುಗಳಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಹಿಮತ್ ಸಿಂಗ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಗುರುರಾಜ್, ಮ್ಯಾನೇಜರ್ ಅಮಿತ್ ಹಾಗೂ ಪತ್ರಕರ್ತರು ಹಾಜರಿದ್ದರು. ಹಾಸನ ತಾಲೂಕಿನ ಸತ್ಯಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ದಿನನಿತ್ಯ ಉಪಯೋಗಿಸುವ ಆಹಾರದ ಕಿಟ್ ಮತ್ತು ತರಕಾರಿಗಳನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹೇಮಾ ಮೋಹನ್ ಹಾಗೂ ರಂಗೇಗೌಡರ ಕುಟುಂಬದವರು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಸತ್ಯಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೆಚ್ಎಸ್ ಹೇಮಾ ಮೋಹನ್ ಕುಮಾರ್ ಅವರು, ನಮ್ಮ ಮೊಮ್ಮಗಳು ಹುಟ್ಟಿದ್ದು ಈ ವೇಳೆ ಸಿಹಿ ಕೊಟ್ಟರೆ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಕೊರೋನಾ ಆವರಿಸಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸುವ ಕೊರೋನಾ ವಾರಿಯರ್ಸ್ಗಳು ತಮ್ಮ ಜೀವದ ಹಂಗನ್ನ ತೊರೆದು ಕೆಲಸ ಮಾಡುತ್ತಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲರನ್ನ ಕರೆದು ವೈಯಕ್ತಿಕವಾಗಿ ಫುಡ್ ಕಿಟ್ಗಳನ್ನು ಕೊಡಲಾಗುತ್ತಿದೆ ಎಂದರು. ಮನುಷ್ಯನಿಗೆ ತನ್ನಲ್ಲಿರುವುದನ್ನ ಮತ್ತೊಬ್ಬರಿಗೆ ಕೊಡುವ ಶಕ್ತಿ ಇದ್ದಾಗ ಕೊಡಲು ಹಿಂಜರಿಯಬಾರದು. ಈ ನಿಟ್ಟಿನಲ್ಲಿ ನಮ್ಮ ಈ ಚಿಕ್ಕ ಸೇವೆ ಮತ್ತೊಬ್ಬರಿಗೆ ಪ್ರೇರಣೆಯಾಗಬೇಕೆಂದು ಅಭಿಪ್ರಾಯಪಟ್ಟರು. ಕೊರೋನಾ ವೇಳೆ ಎಲ್ಲರಿಗೂ ರಜೆ ಇದ್ದರೆ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸ್ವಚ್ಛತಾಗಾರರು, ನೀರು ಗಂಟಿಗಳು, ಆಶಾ ಕಾರ್ಯಕರ್ತೆಯರು ನಿರಂತರವಾಗಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಇದೇ ವೇಳೆ ನೆನಪಿಸಿಕೊಂಡರು. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ನಿರ್ದೇಶಕ ಎಸ್ಆರ್ ಮೋಹನ್ ಕುಮಾರ್, ಎಸ್ಆರ್ ವೆಂಕಟೇಶ್, ಎಸ್ಆರ್ ರಮೇಶ್, ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಈಶು, ಶಾರದಮ್ಮ, ಗೌರಮ್ಮ ಮತ್ತು ಇಂದ್ರಾನಗರದ ನಿವಾಸಿಗಳಾದ ಶಿವಕುಮಾರ್, ಸತೀಶ್, ಬೀರಮೇಶ್ ತೋರ್ದು ಕೆಲಸ ಮಾಡ್ತಿದ್ದೀರಿ. ಅವ್ರಿಗೇನಾರು ಸಣ್ಣ ಒಂದು ಸಹಾಯ ಮಾಡಬೇಕು ಅಂತೇಳಿ ಇವತ್ತೆಲ್ಲರನ್ನೂ ಕರೆದು ಪಂಚಾಯತ್ ವ್ಯಾಪ್ತಿಯ ಕೊರೋನಾ ವಾರಿಸ್ ಮತ್ತು ಪಂಚಾಯತಿಲಿ ಸ್ಟಾಫ್ಗೆ ಎಲ್ಲ ಸೂಪರ್ಸು ಮತ್ತು ವಾಟರ್ಮನ್ಗೆ ಎಲ್ಲರಿಗೂ ಇವತ್ತು ವೈಯಕ್ತಿಕವಾಗಿ ಏನಾರೋ ಒಂದು ಸಹಾಯ ಮಾಡಬೇಕು. ಮನುಷ್ಯ ಇದ್ದಾಗ ಅಟ್ಲೀಸ್ಟ್ ನಮಗಾಗಿ ಇನ್ನೊಬ್ರಿಗೆ ಕೊಡೋಕ್ಕೆ ಶಕ್ತಿ ಇದ್ದಾಗ ನಮ್ಮಂಗೆ ಒಂದು 100 ಜನಕ್ಕೆ ಇನ್ನೊಂದು 100 ಜನಕ್ಕೆ ಎಲ್ಲರಿಗೂ ಕೊಡೋಕ್ಕೆ ಇದೊಂದು ವೇದಿಕೆಯಾಗಲಿ. ಇದರಿಂದ ಮುಂದಕ್ಕೆ ಎಲ್ಲರೂ ಕೊಡೋಕ್ಕೆ ಸಾಧ್ಯವಾದಷ್ಟು ಎಲ್ಲರೂ ಸಹಾಯ ಮಾಡಲಿ ಅಂತ ಹೇಳಿ ಹೇಳ್ತಾ ನಾನು ಆಶಾ ಕಾರ್ಯಕರ್ತರು ಮನೆ ಮನೆಗೆ ಅವ್ರ ಜೀವದ ಹಂಗೆ ತೋರೆದು ಅವ್ರು ಕೆಲಸ ಮಾಡ್ತಿದ್ದಾರೆ. ನಮ್ಮ ಪಂಚಾಯತಿ ಸ್ಟಾಫು ಅಷ್ಟೇ ನೋಡಿ, ಎಲ್ಲ ಇಲಾಖೆಗೆ ರಜೆ ಇರುತ್ತೆ, ಆದರೆ ನಮ್ಮ ಪಂಚಾಯತಿ ವಾಟರ್ಮ್ಯಾನ್ಗಾಗಲಿ ಸೀಪರ್ಸ್ಗಾಗಲಿ ಯಾವುದೇ ರಜೆ ಇರುತ್ತೆ. ವಾಟರ್ಮ್ಯಾನ್ಗೆ 24x7 ಇದೆ ಸರ್, ಅವ್ರಿಗೆ ರಜೆ ಇಲ್ಲ ಯಾವಾಗಲೂ. ಸೀಪರ್ಸ್ಗೆ ಹೊತ್ತು ಯಾವುದೇ ಸೆಕೆಂಡ್ ಸ್ಯಾಟರ್ಡೇ ಯಾವುದೂ ಇರಲ್ಲ. ಇಂಥ ಮಳೆಗಾಲದಲ್ಲಿ ಅಷ್ಟೊಂದು ಎಲ್ಲ ಕಸ ಬಿದ್ದಿರುತ್ತೆ. ಪಂಚಾಯತಿ ಅನ್ನೋದು ಏನಾಯ್ತು ಅಂದಿದ್ದು, ದೊಡ್ಡ ಪಂಚಾಯತಿ ಸಿಟಿ ವ್ಯಾಪ್ತಿ ಪಕ್ಕದಲ್ಲಿಂದ ದೊಡ್ಡ ಪಂಚಾಯತಿ, ಅವ್ರಿಗೊಂದು ಸಹಾಯ ಮಾಡಬೇಕು ಅಂತ ಮನಸ್ಸಲ್ಲಿ ಪ್ರಾರಂಭ ಮಾಡಿದ್ವಿ. ಸಾಧ್ಯವಾದ್ರೆ ಏನಾರ ಲಾಕ್ಡೌನ್ ಮುಂದುವರೆದ್ರೆ ಇನ್ನೂ ಒಂದು ಕೆಲ ಕಡೆ ಕೊಡಬೇಕು ಅಂತ ಮನಸ್ಸು. ಇವತ್ತು ಏನು ಕೊಟ್ಟಿದ್ದೀರಿ ಅವ್ರಿಗೆ? ಇವತ್ತು ದಿನಸಿ ಮತ್ತು ವೆಜಿಟೇಬಲ್ಸ್ ತರಕಾರಿ. ಹೆಸರು ಹೇಳಿ. ಮೋಹನ್ ಕುಮಾರ್, ಎಸ್ ಆರ್, ನಗರಾಭಿವೃದ್ಧಿ ಮಾಜಿ ಸದಸ್ಯರು, ಅಧ್ಯಕ್ಷರು. ಏನಿಲ್ಲ, ನನ್ನ ಮಗಳು ಹುಟ್ಟಿದ್ಲು, ಸ್ವೀಟ್ ಕೊಟ್ರೆ ಏನು ಪ್ರಯೋಜನ ಆಗಲ್ಲ, ಹಂಗಾಗಿ ಮತ್ತೆ ಯಾವ್ದು ಬೇಕರಿಗಳು ಬಾಗ್ಲನ್ನು ತೆಗ್ದಿಲ್ಲ. ಅದಕ್ಕೆ ನಮ್ಮನ್ನಿಗೆ ಅಟ್ ಲೀಸ್ಟ್ ಇದನ್ನಾದ್ರೂ ಕೊಟ್ರೆ ಪ್ರಯೋಜನಕ್ಕಾದ್ರೂ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವೀಟಿನ ಬದಲು ತರಕಾರಿ ಮತ್ತೆ ಫುಡ್ ಕೊಟ್ಟಿದ್ರು. ಹೇಮಾ ಮೋಹನ್ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ. ಜಿಲ್ಲಾ ಬಳಕೆದಾರರ ವೇದಿಕೆ ಉಪಾಧ್ಯಕ್ಷ ಹಾಗೂ ನಿವೃತ್ತ ನೌಕರರ ಸಂಘದ ನಿರ್ದೇಶಕ ಎಸ್ ಎ ರಂಗೇಗೌಡ ಹಾಗೂ ಇತರರು ಪಾಲ್ಗೊಂಡಿದ್ದರು. ಬೇಲೂರು ಸವಿತಾ ಸಮಾಜದ ವತಿಯಿಂದ ಅರೆಹಳ್ಳಿಯಲ್ಲಿ ಕೋವಿಡ್ ರೋಗಿಗಳಿಗೆ ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇಂದಿನ ಕೋವಿಡ್ ಸಂದರ್ಭದಲ್ಲೂ ಕೂಡ ತಮ್ಮ ಜೀವನದ ಹಂಗು ತೊರೆದು ಕೋವಿಡ್ ರೋಗಿಗಳ ಆತ್ಮಸ್ಥೈರ್ಯ ಹೆಚ್ಚಿಸಲು ಮನರಂಜನಾ ಕಾರ್ಯಕ್ರಮವನ್ನು ಬೇಲೂರಿನ ಸುಪ್ರಸಿದ್ಧ ಗಾಯಕರಾದ ಮಿಮಿಕ್ರಿ ರಾಮು ಹಾಗೂ ಲಲಿತ್ ಕುಮಾರ್ ಅವರು ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ವಿಷಯ ಮನಗಂಡು ಇಂದು ರಾಮುರವರ ಸ್ವಗೃಹದಲ್ಲಿ ಬೇಲೂರು ಸವಿತಾ ಸಮಾಜದ ವತಿಯಿಂದ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಮತ್ತು ಯಾರೂ ಕೂಡ ಈ ಸಂದರ್ಭದಲ್ಲಿ ಹೆದರದೆ ಕೋವಿಡ್ ರೋಗಿಗಳನ್ನ ಕಂಡಾಗ ಉತ್ತಮ ಬಾಂಧವ್ಯದಲ್ಲಿ ಅವರನ್ನ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದ್ರು. ಗೈಡ್ ರಾಮು ಅಂತಾನೆ ಹೆಸರುವಾಸಿಯಾಗಿದ್ರು. ಈಗ ಅದ್ರ ಜೊತೆಗೆ ಮಿಮಿಕ್ರಿ ರಾಮು ಅಂತ ಒಂದು ಪದವಿ ಬಂತು. ಅದರೊಟ್ಟಿಗೆ ಒಂದು ಚಾಣಾಕ್ಷ ಸಿಂಗರ್ ಕೂಡ ಅಂತಲೂ ಹೆಸರು ಪಡೆದಿದ್ದಾರೆ. ಯಾಕೆಂದ್ರೆ ನಾವು ಕೇಳ್ಪಟ್ಟಿದ್ವಿ, ಆದರೆ ನಮ್ಮದೇ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಇವರ ಒಂದು ಕಾರ್ಯಕ್ರಮ ನೀಡಿದಂಥ ಒಂದು ಸನ್ನಿವೇಶ ನೋಡಿ ನಮಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನಾವು ತುಂಬ ಜನನ ಕೇಳ್ಕೊಂಡ್ವಿ. ಒಂದು ಕೋವಿಡ್ ಸೆಂಟ್ರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ, ನಾವು ಆಯೋಜನೆ ಮಾಡ್ತಿದ್ವಿ, ಒಂದು ಕಾರ್ಯಕ್ರಮ ಮಾಡಿಕೊಡಿ ಅಂತ. ಎಲ್ಲ ಸಿಂಗರ್ ನಮ್ಮನ್ನು ಕೇಳಿದ ಒಂದೇ ಪ್ರಶ್ನೆ, ಕೋವಿಡ್ ಸೆಂಟ್ರಿಗೆ ಹೋಗ್ತೀರಾ, ಅಲ್ಲಿಗೋಗಿ ಕಾರ್ಯಕ್ರಮ ಮಾಡಬೇಕಾ, ನಿಮ್ಗೆ ಹೆದರಿಕೆ ಆಗಲ್ವಾ, ಅಲ್ಲಿಗೆ ಹೋಗಿ ನಾವು ಬರಲ್ಲ ನಾವು ಬರಲ್ಲ ತುಂಬ ಜನ ಹೇಳಿದ್ರು. ಯಾಕೆಂದ್ರೆ ನನ್ನ ಆಪ್ತರು ಕೂಡ ಅದೇ ಮಾತಾಡಿದ್ರು.
ಒಂದೇ ಒಂದು ಕರೆಗೆ ನನಗೆ ರಾಮ ಅವರೊಂದು ಮಾತು ಕೊಟ್ಟರು, ನೀವು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ಳಿ ನಾನು ಬರ್ತೀನಿ ಅಂತ. ಇವತ್ತು ನಮ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ನಮ್ಮೂರಲ್ಲೇ ಇದ್ದು ನಮ್ಮೆಲ್ಲ ಊರಿನ ಕಲಾವಿದರಿಗೆ ನಾವು ಇವತ್ತು ಪ್ರೋತ್ಸಾಹ ಕೊಡಬೇಕನ್ನೋದು ಈ ಮೂಲಕ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜದ ಬೇಲೂರು ಘಟಕದ ಅಧ್ಯಕ್ಷ ನರಸಿಂಹಸ್ವಾಮಿ, ಗೌರವಾಧ್ಯಕ್ಷ ಚಂದ್ರು, ಉಪಾಧ್ಯಕ್ಷ ಮೋಹನ್, ಕಾರ್ಯದರ್ಶಿ ಹರೀಶ್, ಖಜಾಂಚಿ ನರಸಿಂಹಮೂರ್ತಿ, ಸಹ ಕಾರ್ಯದರ್ಶಿ ಅನಿಲ್, ನಿರ್ದೇಶಕ ವಿಷ್ಣು ಪ್ರಸಾದ್, ಸಮಾಜದ ಸದಸ್ಯರಾದ ಮಂಜುನಾಥ್, ಕುಮಾರ್, ಜಗದೀಶ್, ರಾಜು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ನಗರದ ತಹಸೀಲ್ದಾರ್ ಕಚೇರಿ ಬಳಿ ನರ್ಸಿಂಗ್ ಕಾಲೇಜಿನಲ್ಲಿ ಲಸಿಕೆ ಹಾಕುವ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಲಯನ್ ಸೇವಾ ಸಂಸ್ಥೆಯ ವತಿಯಿಂದ ಮಧ್ಯಾಹ್ನದ ಊಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸರ್ಜನ್ ಮತ್ತು ಲಯನ್ ಸದಸ್ಯರಾದ ಕೃಷ್ಣಮೂರ್ತಿ ಮಾತನಾಡಿ, ಕೊರೋನಾ ಆವರಿಸಿದಾಗ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಬಿಡುವಿಲ್ಲದೆ ತಮ್ಮ ಸೇವೆಯನ್ನು ಸಾರ್ವಜನಿಕರಿಗೆ ನೀಡುತ್ತಾ ಬಂದಿದ್ದಾರೆ. ಕೊರೋನಾ ವಿರುದ್ಧ ಹೋರಾಟ ನಡೆಸಲು ಲಸಿಕೆ ಕೂಡ ಬಂದಿದ್ದು ಇದನ್ನು ಸಾರ್ವಜನಿಕರಿಗೆ ಕೊಡುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಇನ್ನು ಲಯನ್ ಸೇವಾ ಸಂಸ್ಥೆಯು ಕೊರೋನಾ ವೇಳೆಯೂ ಕೂಡ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಲೇ ಬಂದಿದೆ. ನರ್ಸಿಂಗ್ ಕಾಲೇಜಿನಲ್ಲಿ ಲಸಿಕೆ ಕೊಡುವ ಕೆಲಸದಲ್ಲಿ ನಿರತರಾಗಿರುವ ವೈದ್ಯ ಸಿಬ್ಬಂದಿ ವರ್ಗದವರಿಗೆ ಮಧ್ಯಾಹ್ನದ ಊಟ ಕೊಡುವ ಮೂಲಕ ಉತ್ತಮ ಸೇವೆ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಎಸ್ಪಿ ಪ್ರಕಾಶ್, ಕಾರ್ಯದರ್ಶಿ ಎಚ್ಕೆ ನಾಗೇಶ್, ಖಜಾಂಚಿ ರಮೇಶ್, ಮಾಜಿ ಗವರ್ನರ್ ಬಿವಿ ಹೆಗ್ಡೆ, ಮಾಲತಿ ಹೆಗ್ಡೆ, ಮಾಜಿ ಅಧ್ಯಕ್ಷ ಎಚ್ಆರ್ ಚಂದ್ರೇಗೌಡ, ಎಚ್ಎಸ್ ಆನಂದ್, ಎಚ್ಪಿ ಅನಂತರಾಜು, ಕೆ ರಮೇಶ್, ರೂಪಾ ಆನಂದ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅಕ್ರಮವಾಗಿ ಕಾಡುಹಂದಿ ಶಿಕಾರಿಯಲ್ಲಿ ತೊಡಗಿದ್ದ ಇಬ್ಬರನ್ನ ಅರಣ್ಯ ಸಂಚಾರಿ ದಳದ ಪೊಲೀಸರು ಬುಧವಾರ ಮುಂಜಾನೆ ಬಂಧಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರಮೇಶ್ ಮತ್ತು ಕೃಷ್ಣ ಬಂಧಿತ ಆರೋಪಿಗಳು. ಈ ಇಬ್ಬರು ಸೇರಿ ಮೂರು ಕಾಡು ಹಂದಿಗಳನ್ನು ಬೇರೆಲ್ಲೋ ಭೇಟಿಯಾಡಿ ಅವುಗಳನ್ನು ಕತ್ತರಿಸಿ ಮಾಂಸ ಮಾರಾಟ ಮಾಡಲು ಚನ್ನರಾಯಪಟ್ಟಣ ತಾಲೂಕಿನ ಜುಟ್ಟನಹಳ್ಳಿ ಬಾರಿಯ ಬೋರಿಕೋಡನ ಕೊಪ್ಪಲು ಬಳಿ ಹುಂಚು ಹಾಕುತ್ತಿದ್ದರು. ಸಕಲೇಶ್ಪುರ ಅರಣ್ಯ ಸಂಚಾರಿ ದಳದ ಪಿಎಸ್ಐ ಶೇಖರಪ್ಪ ಮತ್ತು ಅವರ ತಂಡ ಮುಂಜಾನೆ ದಾಳಿ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ಭೇಟಿಯಾಡಿದ್ದ ಮೂರು ಹಂದಿ ಕಡಿಯಲು ತಂದಿದ್ದ ಉಪಕರಣ, ತೂಕದ ಯಂತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಿಚಾರಣೆ ವೇಳೆ ಮಾಂಸ ಮಾರಾಟಕ್ಕಾಗಿ ಕಾಡು ಹಂದಿಗಳನ್ನು ಭೇಟಿಯಾಡಿದ್ದಾಗ ಖದಿಮರು ತಪ್ಪಿಸಿಕೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಮುಖ್ಯ ಪೇದೆಗಳಾದ ಅನಂತಗೌಡ, ಮಂಜೇಗೌಡ, ಶಾಂತರಾಜು, ಚಂದ್ರಶೇಖರ್, ರಾಜಶೆಟ್ಟಿ ಭಾಗವಹಿಸಿದ್ದರು. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸಂಸದರು ಜಿಲ್ಲೆಗೆ ಬಂದು ಬಾಲಿಶ ಹೇಳಿಕೆ ನೀಡಬಾರದು. ಡಿಕೆ ಸುರೇಶ್ ವಿರುದ್ಧ ಕಿಡಿಕಾರಿದ ಮಾಜಿ ಸಚಿವ ರೇವಣ್ಣ, ಸಿದ್ದರಾಮಯ್ಯರಿಂದ ಕಾಂಗ್ರೆಸ್ ಉಳಿದಿದೆ, ಅವರು ಇಲ್ಲದಿದ್ದಲ್ಲಿ ಕಾಂಗ್ರೆಸ್ ಮುಳುಗಿ ಹೋಗುತ್ತದೆ. ಮಾಜಿ ಸಿಎಂ ಪರ ರೇವಣ್ಣ ಬ್ಯಾಟಿಂಗ್. ದೇಶದ ಅಭಿವೃದ್ಧಿಗೆ ಕೃಷಿ ಉತ್ಪಾದನೆ ಅತ್ಯಮೂಲ್ಯ, ಸರ್ಕಾರದ ಯೋಜನೆಗಳ ಲಾಭ ಪಡೆದು ಆರ್ಥಿಕವಾಗಿ ಸಬಲರಾಗಲು ಜೆಡಿಎಸ್ ಶಾಸಕರ ಸಲಹೆ. ಅರ್ಕಲ್ಗೂಡು ಅಂಗನವಾಡಿಯಲ್ಲಿ ಫಲಾನುಭವಿಗಳಿಗೆ ನೀಡುವ ಪೌಷ್ಟಿಕ ಆಹಾರ ಕಳಪೆ, ತೂಕದಲ್ಲಿ ಮೋಸ, ಭ್ರಷ್ಟಾಚಾರದಲ್ಲಿ ಇಲಾಖಾ ಅಧಿಕಾರಿಗಳು, ಕ್ರಮ ಕೈಗೊಳ್ಳದ ಜಿಲ್ಲಾಧಿಕಾರಿ, ಕಾಂಗ್ರೆಸ್ ಮುಖಂಡ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರೇವಣ್ಣ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ ಸಿಎನ್ ನ್ಯೂಸ್.